ಮಿಕ್ಕಿದಷ್ಟು ಔಟ್ಸೈಡ್ ಬ್ಯಾಂಗ್ಳೂರ್ ಆಗಿದ್ದರಿಂದ ನಿಮ್ಮನ್ನು ಯಾರನ್ನೂ ಕರೆಯೋಕ್ಕಾಗಲಿಲ್ಲ, ಯಾವ ಪ್ರೆಸ್ ಮೀಟು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಮ್ಮ ಶಿವಣ್ಣ ಅವರು ಮೊನ್ನೆ ಫೋನ್ ಮಾಡಿ ಹೋಗಿ ಯಾವುದು ನಿಜಕ್ಕೆ ಪ್ರೆಸ್ ಮೀಟ್ ಮಾಡಿಲ್ಲ, ಎಲ್ಲ ಪ್ರೆಸ್ ಮಿತ್ರನ ಕರೆದು ಒಂದು ಪ್ರೆಸ್ ಮೀಟ್ ಮಾಡಲ್ಲ. ನಾ ಹೇಳಿದೆ ಶಿವಣ್ಣವರೇ, ಇನ್ನು ಯಾವುದು ಟೀಸರು ಯಾವುದು ರೆಡಿ ಆಗ್ತಾರೆ, ಇವಳು ವಿಜಯದಶಮಿಯಿಂದ ಲಾಂಚ್ ಮಾಡೋಣಿದ್ದೀನಿ ಹಿಂದೆ, ಇಲ್ಲ ಇವಳಿ ಎಲ್ಲ ಫ್ರೆಂಡ್ಸನ್ನ ಕರಿ, ವಿ ಹ್ಯಾವ್ ಒನ್ ಗುಡ್ ಪ್ರೆಸ್ ಮೀಟ್ ಅಂತ ಹೇಳಿದರು. ಸೊ ಈ ಪ್ರೆಸ್ ಮೀಟ್ ಬಂದು ನಮ್ಮ ಸಿನಿಮಾ ಬಗ್ಗೆ ನೀವು ಏನು ಕೇಳಿದ್ರು ನಾವೆಲ್ಲರೂ ಆನ್ಸರ್ ಮಾಡ್ತೀವಿ. ಈ ಇದು 50ನೇ ವರ್ಷ ದ್ವಾರಕೀಶ್ ಚಿತ್ರ. 69ನೇ ಇಸ್ವಿ ಮೇಯರ್ ಮುತ್ತಣ್ಣ ಅಕ್ಟೋಬರ್ 14ನೇ ತಾರೀಕು ಸೆನ್ಸರ್ ಆಗಿ ನವಂಬರ್ ರಿಲೀಸ್ ಆಯಿತು. 50 ವರ್ಷ ನಂತರ ಆಯುಷ್ಮಾನ್ ಭವ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವ್ರ ಜೊತೆ ನಾವು 42 ವರ್ಷ ಆದಮೇಲೆ ಒಟ್ಟಿಗೆ ಸೇರಿ ಮಾಡ್ತಾ ಇರೋ ಒಂದು ಸಿನಿಮಾ. ಅದನ್ನು ನಮ್ಮ ಪಿ ವಾಸು ಆಪ್ತ ಮಿತ್ರ ಆಪ್ತ ರಕ್ಷಕ ಶಿವಲಿಂಗ ಮೂರು ಒಳ್ಳೆ ಉತ್ತಮ ಸಿನಿಮಾಗಳು ಕೊಟ್ಟ ಡೈರೆಕ್ಟರ್ ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಇದು ನನ್ನ ಸ್ನೇಹಿತನಾದ ನನ್ನ ಪಾರ್ಟ್ನರ್ ಆದ ಮಿಸ್ಟರ್ ಗುರುಕಿರಣ್ ಅವರ 100ನೇ ಸಿನಿಮಾ. ಅದು ನಮಗೆ ಗೊತ್ತಾಗಿದೆ ಇವಾಗ, ಇಲ್ಲದಿದ್ರೆ ಇದನ್ನು ಬಿಗಿನಿಂಗ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ಲಿ. ಒಂದು ಲೆಕ್ಕ ಹಾಕ್ಬೇಕಾದ್ರೆ ಗುರು ನಿಂದು 100ನೇ ಸಿನಿಮಾ ಯಾವ್ದಂತ ಗೊತ್ತಿಲ್ಲ ಯೋಗಿ ಅಂತ ಲೆಕ್ಕ ಹಾಕಿದ್ವಿ, ಅವಾಗ ಇದು 100ನೇ ಸಿನಿಮಾ ಅಂತ ಗೊತ್ತಾಯ್ತು. ದ್ವಾರಕೀಶ್ ಚಿತ್ರ 50ನೇ ವರ್ಷ ಸಿನಿಮಾ, ಗುರುಕಿರಣ್ ಅವರ 100ನೇ ಸಿನಿಮಾ. ಅದು ದ್ವಾರಕೀಶ್ ಚಿತ್ರದಲ್ಲಿ ನಾನು ಸುಮಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಅದ್ರ ನನ್ನ ಪ್ರೆಸ್ ಮೀಟ್ ಇದೆ ಫಸ್ಟ್, ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾ ಇರೋದು ಇದೇ ಫಸ್ಟ್. ತುಂಬ ದೊಡ್ಡ ಕಂಪನಿ ಇದೆ, ಆ ಕಂಪ್ನಿ ಬಗ್ಗೆ ಆ ಕಂಪ್ನಿ ಶುರುವಾದಾಗ ನಾವು ಊಟ ಇಲ್ಲ ಅನ್ಸುತ್ತೆ, ನನಗೆ ಏನು ಸರ್ 37 ಏನಪ್ಪ ನನ್ನೇ ವಯಸ್ಸು ಹೇಳಿದ್ರೆ ಎಲ್ರಿಗೂ ಕಪ್ಪ ಅವ್ರಿ ಹೆಂಗಪ್ಪ ಅದು ಅಲ್ಲ ಅದು ಓಕೆ ನನ್ನ ಏಜ್ ಹೇಳಿದಾಗ ಎಲ್ರಿಗೂ ಕಪ್ಪ ಬರುತ್ತೆ ಹೆಂಗೆ ಸರ್ 50 ಸರ್ ಅವರ ಚಿತ್ರ 50 ವರ್ಷ ನನಗೆ ವಯಸ್ಸು 50 ವರ್ಷ ಅಂದ್ರೆ ಪ್ರಚಂಡ ಕೊಳ್ಳ ಅಂತ ಒಂದು ಸಿನಿಮಾ ನೋಡಿದ್ದಾರೆ ಅದನ್ನು ಅಯ್ಯೋ ಅದ್ಭುತವಾದ ಸಿನಿಮಾ ಅಂದರೆ ಎಲ್ಲ ಇಡೀ ಸಿನಿಮಾ ಸೆಟ್ಟಲ್ಲಿ ನಡೀತಿದೆ ಇಡೀ ಸಿನಿಮಾ ಸೆಟ್ ಸರ್ ಅಂತ ಒಬ್ಬ ನಿರ್ಮಾಪಕರು ಆ ಕಾಲದಿಂದ ಸಿನಿಮಾ ಮಾಡ್ತಾನೆ ಇದ್ದಾರೆ ನಿಮ್ಮೆಲ್ಲ ಪ್ರೋತ್ಸಾಹ ಕೊಡ್ತಾನೆ ಇದ್ದೀರಾ ಈಗ ಹಿಟ್ಟುಗಳ ಮೇಲೆ ಹಿಟ್ಟುಗಳು ಯೋಗಿಯವ್ರಿಗೆ ಬರ್ತಾನಿದೆ ಇದು ಕೂಡ ಆಯುಷ್ಮಾನ್ ಭವ ದೊಡ್ಡ ಹಿಟ್ ಆಗೋದ್ರಲ್ಲಿ ಸಂದೇಹ ಮೇಲೆ ಯಾಕೆಂದರೆ ಡೈರೆಕ್ಟ್ರು ಆಲ್ರೆಡಿ ಇದಕ್ಕೆ ಮುಂಚೆ ಶಿವನವ್ರದ್ದು ಶಿವಲಿಂಗ ಮಾಡಿದಾಗ ದೊಡ್ಡ ಹಿಟ್ ಕೊಟ್ಟಿರುತ್ತ ವಾಸು ಸರ್ ದೊಡ್ಡ ಕ್ಯಾಮ್ರಾಮನ್ ಇದ್ದಾರೆ ಹ್ಯಾಟ್ರಿಕ್ ಶಿವಣ್ಣವರು ಡಾಕ್ಟರ್ ಶಿವಣ್ಣವರು ಇದ್ದಾರೆ ಸೊ ಇನ್ನೇನು ಸಿನಿಮಾ ಬಗ್ಗೆ ಗುರುಕಿರಣ್ ಅವರ ಮ್ಯೂಸಿಕ್ ಹೈಲೈಟ್ ಆಗಿರುವಂಥ ಯಾರನ್ನೂ ಯೋಗಿ ಬಿಟ್ಟಿಲ್ಲ ಸೊ ಅದೇ ಜೊತೆಲಿ ಬರ್ತಾರಂತ ಆ ಕಂಪನಿಯಲ್ಲಿ ನಾನು ಒಬ್ಬ ಒಂದು ಸಣ್ಣ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಈ ಸಿನಿಮಾ ಯಾವಾಗ ಸರ್ ರಿಲೀಸ್ ನವಂಬರ್ ಫಸ್ಟ್ ಅಂದರೆ ರಾಜ್ಯೋತ್ಸವಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ನಿಮ್ಮ ಪ್ರೆಸ್ನವರು ಟಿ ವಿ ಮೀಡಿಯಾದವರು ನಿಮ್ಮ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಈ ಫಸ್ಟ್ ಮೀಟ್ ಇದು ನೆಕ್ಸ್ಟ್ ತುಂಬ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಈ ಕಂಪ್ನಿ ಮೇಲೆ ಇರಲಿದೆ ನನ್ನ ಆಮೇಲೆ ಈ ಸಿನಿಮಾ ಒಂದು ಫೋಟೋಗ್ರಫಿಗೆ ತುಂಬ ಕೇಳಿದ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋ ವಿಷಯ ಒಂದು ಮುಂದೆ ಹೇಳಬಾರ್ದು ಒಂದು ಸಿನಿಮಾ ನೋಡಿ ನೀವು ಹೇಳಬೇಕು ಆಮೇಲೆ ಇನ್ನೊಂದು ನನಗೆ ಈ ಪ್ರೊಡ್ಯೂಸರ್ ಅಪ್ಪಾಜಿಯ ಮುಂಚೆ ಕೂತು ಬಟ್ ಯೋಗಿಯರ್ ಫಸ್ಟ್ ಸಿನಿಮಾ ಬಟ್ ತುಂಬ ನಾನೇನು ಕೇಳೋದಲ್ಲ ಅನ್ನೋಕೆ ಕೊಟ್ಟಿದ್ದಾರೆ ಏನು ಲೈಟ್ ಬಿಟ್ಟು ಕೊಟ್ಟಿದ್ದಾರೆ ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಈ ಸಿನಿಮಾ ಚೆನ್ನಾಗಿರಬೇಕು ಇದೊಂದು ಒಳ್ಳೆ ಒಂದು ಒಂದು ಹೋಮಿಡಿ ಮೂವಿ ಇದು ದಯವಿಟ್ಟು ದೇವಾ ಸಿನಿಮಾ ಅಲ್ಲ ಅದು ಎಲ್ಲ ಹೇಳ್ತಾರೆ ನಿಮ್ಗೆ ದೇವಾ ಸಿನಿಮಾ ಮಾಡ್ತಿದ್ದಾರೆ ಇಲ್ಲಪ್ಪ ಅಂತ ಇದೊಂದು ಪಕ್ಕ ಫ್ಯಾಮಿಲಿ ಮೂವಿ ತುಂಬಿದ ಕುಟುಂಬದ ಮೂವಿ ಥ್ಯಾಂಕ್ ಯು ಒಂದು ಡೆಫಿನೆಟಾಗಿ ಯಾವುದೇ ಆರ್ಟಿಸ್ಟ್ ಆಗಲಿ ಒಂದು 30-40 ಇಯರ್ಸ್ ಸೇವೆ ಸಲ್ಲಿಸೋದಂದರೆ ದೊಡ್ಡ ವಿಷಯನೇ 50 ವರ್ಷ ಕಂಟಿನ್ಯೂಸ್ ಆಗಿ ನಿರ್ಮಾಣ ಮಾಡೋದು ತಮಾಷೆ ವಿಷಯ ಅದೇ ನಾವೆಲ್ಲ ನೋಡ್ತಿರ್ತೀವಿ ಒಂದು 10 ವರ್ಷದಕ್ಕೆ ಒಂದು ಕಂಪನಿ ಮುಳುಗೋಗಿರುತ್ತೆ ಬಟ್
ಅಂತ ಒಂದು ದೊಡ್ಡ ಕಂಪನಿನ ಇಂದು 50 ವರ್ಷದ ನಂತರ ಒಳ್ಳೊಳ್ಳೆ ಚಿತ್ರ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಅವರಿಗೆ ರಿಯಲಿ ಹ್ಯೂಜ್ ಕಂಗ್ರಾಚುಲೇಷನ್. ಎಲ್ಲರಿಗಿಂತ ಜಾಸ್ತಿ ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿ ಬೀರಲ್ಲ, ಅಪ್ಪ ಚೆನ್ನಾಗಿ ಮಾಡಿದ್ರೆ ಮಗ ಚೆನ್ನಾಗಿ ಮಾಡಲ್ಲ. ಇಲ್ಲಿ ಮಗನು ಎಕ್ಸ್ಟ್ರಾಆರ್ಡಿನರಿ, ಈಸ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಲೆಗಸಿನ ಕಂಟಿನ್ಯೂ ಮಾಡೋದು ತಮಾಷೆ ಅಲ್ಲ. ಆ್ಯಂಡ್ ಐ ಥಿಂಕ್ ದೊರಕಿಶ್ ಲಕ್ಕಿ ಟು ಹ್ಯಾವ್ ಯೂ ಬಿಶ್ ಎಸ್ ಅ ಸನ್. ಸೊ ಕಂಗ್ರಾಚುಲೇಷನ್ಸ್. ಒಂದು ಇನ್ನೊಂದು, ನನ್ನ ಯಾವತ್ತೂ ಹೇಳ್ತೀನಿ, ನನ್ನ ಫೇವ್ರೆಟ್ ಹೀರೋ ಶಿವಣ್ಣನ ಚಿತ್ರ. ನಂದು 100th movie, 50th movie ಅವರದ್ದು ಚಿತ್ರ ಆಗಿತ್ತು ಸತ್ಯಂತ. ದಿಸ್ ಇಸ್ ಮೈ 100th movie. ಸೊ ಮತ್ತೆ ಅವ್ರ ಜೊತೆ ಕಾಂಬಿನೇಷನ್ ಆಗಿಂದ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಅಂತ ಹೇಳಬೇಕು. ಆ್ಯಂಡ್ ಈ ಚಿತ್ರ ಇಸ್ ಎ ಪಕ್ಕ ಮ್ಯೂಸಿಕಲ್ ಫಿಲ್ಮ್. ಈ ನಾನೇ ಫಸ್ಟ್ ಹೇಳಿದಾಗ ಯೋಗಿ ಹೇಳಿದೆ, ಇಲ್ಲ ರಾಜ ಸರ್ ಹಾಕ್ಕೊಳ್ಳಿ ಪಿಕ್ಚರ್ಗೆ ಅಂತ. ಅವ್ರು ಇಲ್ಲ ಅಂದ್ರೆ ಮಾತ್ರ ನಾನು ಮಾಡ್ತೀನಿ ಅಂತ. ಸೊ ಐ ಥಿಂಕ್ ಐ ವಾಸ್ ಲಕ್ಕಿ ಟು ಗೆಟ್ ಅ ಫಿಲ್ಮ್. ನಿಜವಾಗಿ ಹೇಳ್ತೀನಿ, ಮ್ಯೂಸಿಕ್ಕಿಗೆ, ಎನಿ ಮ್ಯೂಸಿಕ್ ಡೈರೆಕ್ಟರ್ಗೆ ಈ ಚಿತ್ರ ಒಂದು ಚಾಲೆಂಜ್. ಸೊ ಈ ಏನೋ ನಾನು ಪ್ರಯತ್ನ ಪಟ್ಟಿದ್ದೀನಿ, ಶ್ಯೂರ್ ಅಂತ ಇಲ್ಲ, ಬಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಐ ಥಿಂಕ್ ನಾನು ನೋಡಿದ್ದೀನಿ, ನಾನು ಚಿತ್ರ ನೋಡಿದ್ದೀನಿ, ಇಟ್ಸ್ ಕಮ್ ಔಟ್ ಡೆಫಿನೆಟಾಗಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಡೆಫಿನೆಟ್ ಡಿಸಪಾಯಿಂಟ್ ಮಾಡಲ್ಲ. ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಎವ್ರಿಬಡಿ, ಐ ಥಿಂಕ್ ಶಿವಣ್ಣ, ರಚಿತಾ, ಅನಂತ್ನಾಗ್ ಅಮೇಝಿಂಗ್. ಒಬ್ರಿಗಿಂತ ಒಬ್ರು ಈ ಜೋಗಿಯಲ್ಲಿ ಕಾಂಪಿಟೇಷನ್ ಇತ್ತು ಅರುಂಧತಿ ಮ್ಯಾಮ್ಗೂ ಶಿವಣ್ಣನಿಗೂ. ಇಲ್ಲೂ ಅಷ್ಟೇ, ಈಸ್ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ ಚಿತ್ರ ಚೆನ್ನಾಗಿ ಬಂದಿದೆ. ಅದೇ ಈಗ ಮುಗಿದ ನಂತರ ನಾವು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಐ ಹ್ಯಾವ್ ಟು ಥ್ಯಾಂಕ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ ಉಪೇಂದ್ರ ಸರ್, ನನಗೆ ವಿದ್ಯೆ ಕಲಿಸಿದ, ಈ ಕೆಲಸ ಕಲಿಸಿದ ವಿಮಾನ ಅವ್ರನ್ನ 100th movie ಆ್ಯಪ್ಟರ್ ಡೆಫಿನೆಟ್ಲಿ ಥ್ಯಾಂಕ್ ಇದೆ. ಸೊ ಥ್ಯಾಂಕ್ ಯು ಆಲ್. ನನಗೆ ನಾನು ಮಾತು ಬರ್ತಾ ಇಲ್ಲ, ನಾನು ಡೆಫಿನೆಟ್ಲಾಗಿ ಬಂದಾಗ ಅಂದ್ಕೊಂಡಿರಲಿಲ್ಲ. ನಾವೆಲ್ಲ ಈಗ ನಾನು ಸಾಧು ನಾವು ಆರ್ಕೆಸ್ಟ್ರಾದಲ್ಲಿ ಇದ್ವಿ, ಇಬ್ಬರು ಕನ್ಸಲ್ ಅಂದ್ಕೊಂಡಿರ್ಲಿಕ್ಕಿಲ್ಲ ಚಿತ್ರರಂಗದಲ್ಲಿ ನಾವು ಇನ್ಸ್ಟಿಟ್ಯೂಟ್ ವರ್ಷ ಇರ್ತೀವಿ ಅಂತ. ಸುಬಣ್ಣ ಆಗಲಿ, ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ, ನಾಟ್ ಇನ್ ದ ಇಂಡಸ್ಟ್ರಿ. ಏನೋ ಹೋಗ್ತಾ ಇದೆ, ಬಂಡಿ ಹೋಗ್ತಾ ಇದೆ, ಅದಕ್ಕೆ ಲಕ್ಕಿ 100 ಹೋಗ್ತಾ ಇದೆ, ಇನ್ನೂ ಏನಂತ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. 4 ವರ್ಷ ನಂತರ ಮತ್ತೆ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀನಿ, ತವರ್ ಮನೆಗೆ ವಾಪಸ್ ಬಂದಂಗೆ ಅನಿಸ್ತಾ ಇದೆ. ಸೊ ಈ ಚಿತ್ರದಲ್ಲಿ ಐ ಪ್ಲೇ ಅ ವಿಲೇಜ್ ಗರ್ಲ್. ಈ ಥರ ಐ ಡೋಂಟ್ ಥಿಂಕ್ ನಾನು ಗ್ಲಾಮರಸ್ ವಿಲೇಜ್ ಗರ್ಲ್ ನನಗೆ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಐ ಡೋಂಟ್ ಥಿಂಕ್ ಈ ಥರ ನಾನು ಮುಂಚೆ ಐ ಆಮ್ ನಾಟ್ ಎನ್ ಆಕ್ಟ್ರೆಸ್ ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ಇಟ್ ವಾಸ್ ಮೈ ಡ್ರೀಮ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಶಿವಣ್ಣ. ಮುಂಚೆ ನಾವು ಮನಮೋಹಕ ಮಾಡಬೇಕಿತ್ತು, ಬಟ್ ಫಾರ್ ಸಮ್ ರೀಸನ್ ದಟ್ ಡಿಡ್ನ್ ಟೇಕ್ ಆಫ್. ನಾವು ಐ ಆಮ್ ಗೆಟಿಂಗ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಆಮೇಲೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯೋಗೇಶ್ ಸರ್ ಆ್ಯಂಡ್ ವಾಕೇಶ್ ಸರ್ ಫಾರ್ ಹ್ಯಾವಿಂಗ್ ಮೀ ಪಾರ್ಟ್ ಆಫ್ ದಿಸ್ ಸಿನಿಮಾ. ಆ್ಯಂಡ್ ಗುರು ಸರ್ ಹ್ಯಾಸ್ ಗಿವನ್ ಮೀ ಸಚ್ ಅ ಬ್ಯೂಟಿಫುಲ್ ಸಾಂಗ್. ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಆ ಸಾಂಗ್ ರಿಲೀಸ್ ಯಾವಾಗ ಆಗುತ್ತೆ, ನೀವೆಲ್ಲರೂ ನೋಡ್ಬೇಕು ಅದನ್ನ ಅಂತ. ಐ ಥಿಂಕ್ ಇಟ್ಸ್ ವೆರಿ ಕ್ಯಾಚಿ ಆ್ಯಂಡ್ ಯೆಸ್, ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಎವ್ರಿವನ್. 50 ವರ್ಷಗಳ ಪ್ರಯಾಣ ಕನ್ನಡ ಚಿತ್ರರಂಗದಲ್ಲಿ 7 ಬೀಳುಗಳನ್ನು ಕಂಡು ನನ್ನದೇ ಆದ ಬೋಟಿನಲ್ಲಿ ಬಂದವನು ನಾನು. 50 ವರ್ಷ ಅನ್ನೋದು ಅಷ್ಟು ಸುಲಭವಲ್ಲ. ಮೊದಲು ದೇವರು ಆಯಸ್ ಕೊಡ್ತಲ್ಲ, ಅದಕ್ಕೆ ಅವನಿಗೆ ಥ್ಯಾಂಕ್ಸ್. ರಾಘವೇಂದ್ರ ಸ್ವಾಮಿಗೆ ನನ್ನ ಸಾಪ್ತಾಂಗ ನಮಸ್ಕಾರ. ಏನೋ ನಾನು ನನ್ನ ಅಮೇರಿಕಾ ಮಗ ಸಂತೋಷ್ ಮಾತಾಡ್ತಾ ಇದ್ವಿ, ಅಪ್ಪ 50 ವರ್ಷ ಅನ್ನೋ ಸುಲಭ ಅಲ್ಲ. ಇವತ್ತೆಲ್ಲ ನೀವು ಇಂಡಿಯಾ ದೇಶದಲ್ಲಿ ಹುಡುಕಿದರೆ ಕೇವಲ 3-4 ಕಂಪ್ನಿಗಳು ಸಿಗಬಹುದು 50 ವರ್ಷದಿಂದ ಸಿನಿಮಾ ಮಾಡ್ತಾ ಇರೋದು ಅಂತಂದ. ಒಂದು ರಾಜ್ ಕಪೂರ್ ಕಂಪ್ನಿ ಇರಬಹುದು, ಇನ್ನೊಂದು ರಾಮಾನಾಯ್ಡು ಕಂಪ್ನಿ ಇರಬಹುದು. ಹೀಗೆ ಹುಡುಕಿದ್ರೆ 2-3 ಕಂಪ್ನಿಗಳು ಬಿಟ್ಟರೆ ಇನ್ನು ಯಾವ ಕಂಪ್ನಿಗಳು ಕೂಡ 1969 ಸಿನಿಮಾವನ್ನ ಮಾಡಿಕೊಂಡು ಬಂದಿಲ್ಲ. ನಾನು 1969 ಮೇರ್ ಮುತ್ತಣ್ಣ ಸಿನಿಮಾ ಮಾಡಿದೆ. ಈಗ 2019 ಆಯುಷ್ಮಾನ್ ಭವ ಮಾಡ್ತಾ ಇದ್ದೀನಿ.
ಬೇರ್ ಮುತ್ತಣ್ಣ ರಾಜ್ಕುಮಾರ್ ಜೊತೆ ಮಾಡಿದೆ. ಆಯುಷ್ಮಾನ್ ಭವನ ರಾಜ್ಕುಮಾರ್ ಮಗ ಶಿವರಾಜ್ಕುಮಾರ್ ಜೊತೆ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ಲ್ಯಾನ್ ಮಾಡಲಿಲ್ಲ. 50ನೇ ಪಿಕ್ಚರ್ ಮಾಡಬೇಕು, 50 ವರ್ಷದ ಪಿಕ್ಚರ್ ಮಾಡಿದಾಗ ಶಿವಣ್ಣನೇ ಹಾಕೊಂಡು ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಲಿಲ್ಲ. ಅದೆಲ್ಲವೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ. ಹೇಗೆ 50 ವರ್ಷ ಸಿಂಕ್ ಆಗಿದೆ ನೋಡಿ. ಅವತ್ತು ರಾಜ್ಕುಮಾರ್ ಜೊತೆ ಮಾಡೋದು, ಇವತ್ತು ರಾಜ್ಕುಮಾರ್ ಮಗನ ಜೊತೆ ಸಿನಿಮಾ ಮಾಡಿದ್ದೀನಿ ನಾನು. ಜಂಜಿ ವಾಸ್ ಸೋ ಬ್ಯಾಡ್, ಜಂಜಿ ವಾಸ್ ಗುಡ್ ಸಮ್ಟೈಮ್ಸ್. ಐ ಎಂಜಾಯ್ಡ್ ಬೋತ್. ಕೆಟ್ಟದ್ದನ್ನು ತಮಾಷೆಯಾಗಿ ತಗೊಂಡೆ, ಒಳ್ಳೆಯದನ್ನು ಖುಷಿಯಾಗಿ ತಗೊಂಡೆ. ನಾನು ಜೀವನವನ್ನು ದಾಟ್ಕೊಂಡು ಬಂದೆ. ನಾನು ನನ್ನ ಜೊತೆ ನಾನು ಗೆದ್ದಿದ್ದೀನಿ, 50 ವರ್ಷ ಮಾಡಿದ್ದೀನಿ ಅಂದರೆ ನನ್ನದೇ ಅಲ್ಲ, ನನ್ನ ಜೊತೆ ಪಾತ್ರ ಮಾಡಿದ ಭಾಳ ಜನ ನಟರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತಾಂತ್ರಿಕ ವರ್ಗದ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮುಖ್ಯವಾಗಿ ಹೇಳಬೇಕಾದ್ತು ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ನಾನು ಹೇಳಬೇಕಾದ್ತು ಡಾಕ್ಟರ್ ರಾಜ್ಕುಮಾರ್. ನನ್ನನ್ನು ಒಬ್ಬ ನಿರ್ಮಾಪಕನಾಗಿ ಮಾಡಿದವರು ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅನ್ನೋಕ್ಕಿಂತ ವರ್ದಪ್ಪಣ್ಣ, ವರ್ದಪ್ಪಣ್ಣನೇ ನನ್ನ ನಿರ್ಮಾಪಕ ಮಾಡಿದ್ದು. ಇಲ್ಲದೆ ನನಗೆ ಯಾರು ಕೊಟ್ಟೆ ಅವನು ರಾಜ್ಕುಮಾರ್ ಡೇಟು? ಅದು ಸುಲಭವಾ? ರಾಜ್ಕುಮಾರ್ ಪಾಠ ಮಾಡ್ತಾ ಇದ್ದಾಗ ನಾನು ರಾಜ್ಕುಮಾರ್ ತಮಾಷೆ ಮಾಡುವೆ, ಅಜಣ್ಣ ನಿಮ್ಮನ್ನು ಎತ್ಕೊಂಡು ವಾಹಿನಿ ಸ್ಟುಡಿಯೋ ಸುತ್ತಾಡ್ಬಿಡ್ತೀನಿ, ಒಂದು ಡೇಟ್ ಕೊಡಿ ನನಗೇನು ಎತ್ಕೊಂಡು ಓಡಾಡ್ತೀರಾ ಅದು ವರ್ಕೀಶ್ ಅಂತ ತಮಾಷೆ ಮಾಡೋದು. ನನಗೆ ನನಗೆ ಸಿಕ್ತಾಗಿಲ್ಲ ರಾಜಣ್ಣ, ಭಾಳ ತಮಾಷೆ ಮಾಡೋರು. ಕುಳ್ಳ ನಾನಾಗಿದ್ರೆ ಏನಾಯ್ತೆ, ಒಳ್ಳೆ ಮನಸ್ಸು ನನಗೈತೆ ಅಂತ ನಾನು ನೋಡಿದ್ರೆ ಹಾಡನ್ನು ಯಾವಾಗಲೂ ರಾಜ್ಕುಮಾರ್ ಅವ್ರು ಹೇಳೋರು. ಸೊ ನಾನು ಮೊಟ್ಟ ಮೊದಲನೇದಾಗಿ ನೆನೆಸಬೇಕಾದ್ದು ರಾಜ್ಕುಮಾರ್ ಅವ್ರನ್ನ, ವರದಪ್ಪನ್ನ. ಎರಡನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ, ನಾನು ಇಷ್ಟು ವರ್ಷ ಚಲನಚಿತ್ರರಂಗದಲ್ಲಿ ಇದ್ದೇ ಇದ್ದರೆ, 50 ವರ್ಷ ಇದ್ದೇ ಇದ್ದರೆ ಅದಕ್ಕೆ ಕಾರಣ ಡಾಕ್ಟರ್ ವಿಷ್ಣುವರ್ಧನ್. ಅವನು ನನ್ನ ಜೊತೆ ಇದ್ದ, ಅವನ ಜೊತೆ ಒಂದು 19 ಸಿನಿಮಾಗಳನ್ನು ನಾನು ಮಾಡಿದೆ. ಶಂಕರ್ ನಾಗ್ ಅವನ ಜೊತೆ ಒಂದು 3-4 ಸಿನಿಮಾಗಳನ್ನು ಮಾಡಿದೆ. ಅಂಬರೀಷ್ ಅವನ ಜೊತೆ ಒಂದು ಸಿನಿಮಾ ಮಾಡಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರಜನಿಕಾಂತ್ ಜೊತೆ 3 ಸಿನಿಮಾಗಳನ್ನು ಮಾಡಿದೆ. ನಾನೇನಾದರೂ ತಮಿಳ್ನಾಡಲ್ಲಿ ಹೆಸರು ಮಾಡಿದೆ ಸ್ವಲ್ಪ ಅಂತಂದರೆ ಅದಕ್ಕೆ ಕಾರಣವೇ ರಜನಿಕಾಂತ್. ಇಟ್ ಈಸ್ ನಾಟ್ ಓನ್ಲಿ ದ್ವಾರ್ಕೇಶ್, ದ್ವಾರ್ಕೇಶ್ ಒಬ್ಬನೇ ಅಲ್ಲ, ಬಹಳ ಜನ ನನ್ನ ಜೊತೆ ಇದ್ದರು. ಅವರೆಲ್ಲ ಬೆನ್ನು ತಟ್ಟಿದ್ದಕ್ಕೇ ಇವತ್ತು ನಾನು 50 ವರ್ಷ ಚಿತ್ರರಂಗದಲ್ಲಿ ಸಿನಿಮಾಗಳನ್ನು ಮಾಡಿಕೊಂಡು ಕಾಲಕಾಲಕ್ಕೆ ಸಾಧ್ಯವಾಯಿತು. ನಾನು ನಿಮ್ಗೆ ನಿಜ ಹೇಳಬೇಕು ಅಂದರೆ 10 ವರ್ಷದಿಂದ ಸಾಧ್ಯವಾಗಿಲ್ಲ, ಎಲ್ಲ ನನ್ನ ಮಗನೇ. ಗುರು ಹೇಳಿದಾಗೆ ಐ ಮಸ್ಟ್ ಬಿ ಲಕ್ಕಿ ಟು ಹ್ಯಾವ್ ಎ ಸನ್ ಲೈಕ್ ಯೋಗೀಶ್. ಬೈತಾ ಇರ್ತೀನಿ ನನಗೆ, ಬಜೆಟ್ ನೋಡ್ಕೋ, ಬಜೆಟ್ ನೋಡ್ಕೋ, ಬಜೆಟ್ ಜಲ್ಲು ಹೋಗಬೇಡ, ಚೀಟಿ ಬರ್ಕೋ, ಚೀಟಿ ಬರ್ಕೋ. ನಾನು ಚೀಟಿ ಬರ್ ಸಿನಿಮಾ ಮಾಡಲ್ಲ, ಯಾವತ್ತೂ ಚೀಟಿ ಮಾಡಿ ಲೆಕ್ಕ ಮಾಡಿ ಬಜೆಟ್ ಹಾಕಿ ಬಾಕಿ ಸಿನಿಮಾ ಮಾಡಲೇ ಇಲ್ಲ. ಇಷ್ಟ ಆಯ್ತು ಸಿನಿಮಾ ಮಾಡೋದು ಅದೇ. ನಾನೇನಾದ್ರೂ ಬಜೆಟ್ ಹಾಕಿದರೆ ಸಿಂಗಾಪುರ್ ಆಚೆ ಕೊಳ್ಳ ಮಾಡೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ನಾನು ಬಜೆಟ್ ಹಾಕಿದರೆ ಆಫ್ರಿಕಾದಲ್ಲಿ ಚೀನಾ ಮಾಡೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ನಾನು ಬಜೆಟ್ ಹಾಕಿದರೆ ಪ್ರಚಂಡ ಕುಳ್ಳ ಸಿನಿಮಾ ಮಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇಟ್ಸ್ ಇಂಪಾಸಿಬಲ್. ವಾಹಿನಿ ಸ್ಟುಡಿಯೋದಲ್ಲಿ ಫುಲ್ ಫ್ಲೋರ್ಗಳೆಲ್ಲ ಸೆಟ್ ಹಾಕಿದ್ದೆ ಪ್ರಚಂಡ ಕುಳ್ಳ, ಅದನ್ನು ಜ್ಞಾಪದ ನನಗೆ ಸಾಧಕ್ಕೆ ಹೋಗಿಲ್ಲ. ಅಲ್ಲಿ 11 ಫ್ಲೋರ್ ಇತ್ತು, 11 ಫ್ಲೋರಲ್ಲೂ ಸೆಟ್ ಹಾಕಿದ್ದೆ ಪ್ರಚಂಡ ಕುಳ್ಳ. ನಾನೇ ಹೀರೋ ನೋಡಿ, ಎಷ್ಟು ಚೆನ್ನಾಗಿದೆ ಅದು. ನನಗೆ ನಾನೇ ಹೀರೋ ಆಗಿ 11 ಸೆಟ್ಗಳನ್ನು ವಾಹಿನಿ ಸ್ಟುಡಿಯೋಲಿ ಹಾಕಿದ್ದೆ ನಾನು. ಇಟ್ ವಾಸ್ ಡೇಸ್, ಇಟ್ ವಾಸ್ ಗುಡ್ ಡೇಸ್, ಲವ್ಲಿ ಡೇಸ್. ನನ್ನ ಸ್ನೇಹಿತ ಜೋಗಿ ಹೇಳಿದಾಗೆ ನನ್ನ ಜೀವನ ಒಂದು ಇ ಸಿ ಜಿ ಇದ್ದಾಗೆ, ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್. ಯಾರು ಕೇಳಿದಂಗೆ ಇಂಟರ್ನಲ್ಲಿ, ಹೌ ಡು ಯು ಫೇಸ್, ಹೌ ಡಿಡ್ ಯು ಫೇಸ್ ದ ಬ್ಯಾಡ್ ಡೇಸ್? ಐ ಫೇಸ್ಡ್ ಇಟ್. ನನಗೆ ಯಾರೂ ಇರಲಿಲ್ಲ, ನನಗೆ ನಾನೇ ಮಾಡ್ಕೊಂಬಂದೆ. ನನಗೆ ಇಷ್ಟವಾದ ಸಿನಿಮಾಗಳನ್ನು ಮಾಡ್ಕೊಂಬಂದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ನನ್ನ ಜೊತೆ ಇದ್ದಿದ್ದು ಯಾರಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು. ಅವರ ಆಶೀರ್ವಾದದಿಂದಲೇ ನಾನು ಇಷ್ಟೊಂದು ಸಿನಿಮಾಗಳನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಇಲ್ಲದಿದ್ದರೆ ಖಂಡಿತವಾಗಲೂ ಸಾಧ್ಯವಾಗ್ತಿರಲಿಲ್ಲ. ನಮ್ಮ 50 ವರ್ಷದ ಸಿನಿಮಾ ರಂಗದ ಜೀವನದಲ್ಲಿ ಮತ್ತೆ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಐ ಮಸ್ಟ್ ಬಿ ವೆರಿ ಗ್ರೇಟ್ಫುಲ್ ಟು ಶಿವಣ್ಣ. ಹೀ ಈಸ್ ಗ್ರೇಟ್, ಹೀ ಈಸ್ ಗುಡ್, ಹೀ ಈಸ್ ಫೈನ್. ಇಟ್ ಈಸ್ ವೆರಿ ರೇರ್ ಟು ಸಿ ಎನ್ ಆ್ಯಕ್ಟರ್ ಲೈಕ್ ಶಿವಣ್ಣ. ನನ್ನ ವಿತ್ ಎನ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲ್ಲಿಂಗ್, ಐ ಮೇಡ್ ಫಿಲಮ್ಸ್ ವಿತ್ ಆಲ್ ದಿ ಪೀಪಲ್,
ಭಾಳ ಜನ ನಟರು ಜೊತೆ ಸಿನಿಮಾ ಮಾಡಿದ್ದೀನಿ ನಾನು, ಸುಮ್ಮನೆ ಮಾತಾಡ್ತಾ ಇಲ್ಲ ನಾನು. ಹಿ ವಾಸ್ ವೆರಿ ಸಿನ್ಸಿಯರ್, ಹಿ ಈಸ್ ವೆರಿ ಸಿನ್ಸಿಯರ್ ಟು ದಿ ಕೋರ್. ಕ್ಯಾಮ್ರಾಕ್ಕೆ ಭಾಳ ಸತ್ಯವಾಗಿದ್ದಾನೆ ಶಿವಣ್ಣ. ಟೈಮ್ ಪ್ರಕಾರ ಕರೆಕ್ಟಾಗಿ ಬರ್ತಾನೆ, ಟೈಮ್ ಪ್ರಕಾರ ಹೋಗ್ತಾನೆ. ನನಗೆ ಭಾಳ ಆಶ್ಚರ್ಯ ಆಗೋಯ್ತು. ಡಬ್ಬಿಂಗ್ ಆಯ್ತು ನಾವು ಶಿವಣ್ಣ ಮುಂದೆ, ಎರಡೂವರೆ ದಿನದಲ್ಲಿ ಡಬ್ಬಿಂಗ್ ಮುಗಿಸ್ಯಾನೆ ಶಿವಣ್ಣ. ನನಗೆಲ್ಲ ಈಗಲೂ ಉಂಟಾಯ್ತಾರ, ಎರಡು ದಿನದಲ್ಲಿ ಡಬ್ಬಿಂಗ್ ಮಾಡ್ತಾರ ಅಂತ ನನಗೆ ಆಶ್ಚರ್ಯವಾಗುತ್ತೆ. ರಾಜ್ಕುಮಾರ್ ಟೂ ಡೇಸ್, ಅದು ಎಂಥ ಸಿನಿಮಾ ಆಗಲಿ ರಾಜಣ್ಣ ಎರಡು ದಿನದಲ್ಲಿ ಡಬ್ಬಿಂಗ್ ಮುಗಿಸೋರು. ಅದೇ ಥರ ಶಿವಣ್ಣ ಈ ಸಿನಿಮಾನ ಎರಡು ದಿನದಲ್ಲಿ ಡಬ್ಬಿಂಗ್ ಮುಗಿಸಿದ್ದಾನೆ. ಹೀ ಸೋ ಸಿನ್ಸಿಯರ್, ಹೀ ಸೋ ಫೈನ್, ಹೀ ಸೆಂಟಾಸ್ಟಿಕ್. ಸಿನಿಮಾ ನಾನು ನೋಡಿದೆ, ಗುರು ಹೇಳಿದಾಗೆ ನಾನು ಕೂಡ ಸಿನಿಮಾ ನೋಡಿದೆ. ಪ್ಲೆಸೆಂಟ್, ವಂಡರ್ಫುಲ್, ಸೈಂಟಿಫಿಕಲಿ ಮೇಡ್ ಫಿಲಮ್ ಈಸ್ ಆಯುಷ್ಮಾನ್ ಬಾಬಾ. ಆಲ್ ದ ಕ್ರೆಡಿಟ್ ಗೋಸ್ ಟು ಪಿ ವಾಸು. ಅವನು ಭಾಳ ಸೊಗಸಾಗಿ ಮಾಡಿದ್ದಾನೆ ಸಿನಿಮಾ. ಅವನಿಗೆ ಹೇಳ್ಬಿಟ್ಟೆ ನಾನು ಫೋನಲ್ಲಿ, ನನಗೆ ಪಿ ವಾಸು ಕಾಣಲಿಲ್ಲ, ಎಲ್ಲೋ ನನಗೆ ಅನ್ನಿಸ್ತು ಸಿನಿಮಾ ನೋಡ್ತಾ ಇದ್ರೆ ಕೆ ಬಾಲಚಂದರ್, ಎಲ್ಲೋ ಬಾಲಚಂದ್ರನ ನಾನು ಅವಾಗವಾಗ ನೋಡಿದೆ ಸಿನಿಮಾದಲ್ಲಿ ಅಂತ ಅನ್ನಿಸ್ತು. ಶಿವಣ್ಣ ನೋಡ್ತಾ ಇದ್ರೆ ಎಲ್ಲೋ ನನಗೆ ಕಮಲಹಾಸನ್ ಜ್ಞಾಪಕ ಬರೋದು, ರಚಿತಾರಾಮ್ ನೋಡ್ತಾ ಇದ್ರೆ ನನಗೆ ಶ್ರೀದೇವಿ ಜ್ಞಾಪಕ ಬರೋದು. ಇಟ್ ವಾಸ್ ಸೋ ಫೈನ್, ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಭಾಳ ಉತ್ತಮವಾಗಿ ಮಾಡಿದ್ದಾರೆ ಸಿನಿಮಾನ. ಆ ಸಿನಿಮಾ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಯುಷ್ಮಾನ್ ಭವ ಭಾಳ ಆಸೆಯಿಂದ ಮಾಡಿರೋ ಸಿನಿಮಾ, ಭಾಳ ವರ್ಷಗಳ ನಂತರ ರಾಜ್ಕುಮಾರ್ ಸಂಸಾರ ಜೊತೆ ಮಾಡಿರೋ ಸಿನಿಮಾ ನಿಮ್ಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾಗಳನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ. 50 ವರ್ಷ ನಾ ಮಾಡಿದೆ ಚಿತ್ರರಂಗದಲ್ಲಿ, ನನ್ನ ಮಗ 100 ವರ್ಷ ಮಾಡಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ, ನಿಮ್ಮೆಲ್ಲರೂ ಕೇಳ್ಕೊತೀನಿ. ನನ್ನ ಮಾತು ನುಗ್ಗಿಸ್ತೀನಿ. ನಮಸ್ಕಾರ. ಒಂದು 4-5 ಸರಿ ಮೀಟ್ ಮಾಡಿ 4-5 ಸರಿ ಮಾತಾಡಿ ಯಾವ ಕಥೆನೂ ಕರೆಕ್ಟ್ ಸೆಟ್ ಆಗಲಿಲ್ಲ. ಇನ್ಫ್ಯಾಕ್ಟ್ 3 ವರ್ಷ ಮುಂಚೆ ಒಂದು ಸಿನಿಮಾ ಕತೆ ಎಲ್ಲ ಓಕೆ ಆಗಿ ಎಲ್ಲ ಆಗಿತ್ತು, ಅದು ಏನೋ ಒಂದು ಕಾರಣದ ಆ ಸಿನಿಮಾ ಆಗಲಿಲ್ಲ. ಸರಿ, ಅಮ್ಮ ಐ ಲವ್ ಯು ಆಡಿಯೋ ಲಾಂಚಿಗೆ ಬಂದಿದ್ದು, ನೀವೆಲ್ಲ ಇದ್ರಿ ಅವತ್ತು. ಅವತ್ತು ಶಿವಣ್ಣ ನಂಗೆ ಹೇಳು, ಯೋಗಿ ನೆಕ್ಸ್ಟ್ ಇಯರ್ ನಾನು ಪಿಕ್ಚರ್ ಮನೆ ಮಾಡ್ತೀನಿ ನಿಮಗೆ ಅಂದ್ಬಿಟ್ಟು. ಓಕೆ ಶಿವಣ್ಣ ಅಂದರೆ ಅವತ್ತು ನಾವು ನೆಕ್ಸ್ಟ್ ಇಯರ್ ಮಾಡ್ತೀವಿ, ನಾರ್ಮಲಾಗಿ ಮಾತಾಡೋ ಥರ ಆಗುತ್ತೆ ಅದು. ಇದ್ವಿ ಅಮ್ಮ ಐ ಲವ್ ಯು ರಿಲೀಸ್ ಆಯಿತು, ನಾವು ಅಂದ್ಕೊಂಡಾಗ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅದು. ಅವಾಗ ಏನು ಮಾಡೋದು ಅಂತೆಲ್ಲ ಇದ್ದಾಗ ನಾನು ಅಪ್ಪ ಇಬ್ಬರು ಕುತ್ಕೊಂಡು, ಅಪ್ಪ ಏನು ಮಾಡೋದು ನೆಕ್ಸ್ಟ್ ಏನು ಮಾಡಿ ಗೊತ್ತಾಗ್ತದೆ ನನಗೆ ಹೇಳ್ತಾರೆ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಬ್ಲ್ಯಾಂಕ್ ಆಗಿದ್ದೀನಿ ಅಂತ. ಗುರುವಾರ ಬೆಳಗ್ಗೆ ರಾಘವೇಂದ್ರ ಸ್ವಾಮಿ ಕೃಪೆ ಇದೆ ನನಗೆ, ಅಪ್ಪ ಗುರುವಾರ ಬೆಳಗ್ಗೆ ನಾನು ಪೂಜೆ ಮಾಡಿಕೊಂಡು ಬಂದು ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡಿದೆ, ಏನು ಮಾಡೋಣ ಅಪ್ಪ ಹೇಳಿದ, ಯೋಗಿ ಶಿವಣ್ಣ ಹೇಳಿದಾನಲ್ಲ ಶಿವಣ್ಣನ ಕೇಳು ಒಂದ್ಸಲಿ, ನಾನು ಮಾಡೋಕ್ಕಾಗತ್ತ. ಸರಿ ಇತ್ತು, ನಾನು ಶಿವಣ್ಣ ಅಂತ ಮಾತಾಡೋದು. ಓಕೆ ಅಪ್ಪ ಏನು ಮಾಡೋದು, ಎಲ್ಲ ಮಾತಾಡಿದ್ರೆ ಫುಲ್ ಡಿಸ್ಕಸ್ ಮಾಡಿದೆ ನಾನು ಅಪ್ಪ ಫುಲ್ ದಿನ, ಹೆಂಗೆ ಕೇಳೋದು ಯಾವುದು ಇನ್ನೂ ಆಗಿಲ್ಲ ಏನು ಮಾಡೋಣ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಫೋನ್ ಮಾಡಿದೆ, ಯಾರಿಗೆ, ಶ್ರೀಕಾಂತ್. ಶ್ರೀಕಾಂತ್ ಅಣ್ಣ ಎಲ್ಲಿರ್ತಾರೆ ಇದೀಗ ಸರ್, ಯೋಗಿ ನಿನ್ನೆ ಪೂರ್ತಿ ನಿಂದೆ ಡಿಸ್ಕಷನ್, ಅಣ್ಣ ವಾಂಟ್ಸ್ ಟು ಮೀಟ್ ಯು ಇಮ್ಮಿಡಿಯೇಟಾಗಿ ಅಣ್ಣಂಗೆ. ಸರಿ ಇಮ್ಮಿಡಿಯೇಟ್ ಕೇಳ್ತೀನಿ, ಯಾವಾಗ ಮೀಟ್ ಮಾಡ್ಬೋದು ಅಂದ್ಬಿಟ್ಟು. 5 ನಿಮಿಷದಲ್ಲಿ ಫೋನ್ ಬಂತು ಶ್ರೀಕಾಂತ್, ಅಣ್ಣ ನಿನ್ನ ಸಾಯಂಕಾಲ 5:00 ಕರೀತಾ ಇದ್ದಾರೆ ಮನೆ ಬರಬೇಕಂತೆ. ನಾನು ಮನೆ ಹೋದೆ, ನಾವು ಹೋದಾಗಲ್ಲ ಆ್ಯಸ್ ಯೂಶ್ವಲ್ ಒಂದು ಹಗ್ಗು, ಒಂದು ಮುತ್ತ, ಒಂದು ಕಾಫಿ, ಇದು ಮೂರು ಆದ ತಕ್ಷಣ ಫಸ್ಟ್ ಶಿವಣ್ಣ ಹೇಳಿದ್ದು, ಯೋಗಿ ಏನಾಯ್ತು ಅಮ್ಮ ಯೋಗಿ ಶಿವಣ್ಣ ಸ್ವಲ್ಪ ಹಿಂಗೆ ಒಂದು ಕೆಲಸ ಮಾಡು, ಇಮ್ಮಿಡಿಯೇಟಾಗಿ ಸಿನಿಮಾ ಅನೌನ್ಸ್ ಮಾಡು, ನೆಕ್ಸ್ಟ್ ಸಿನಿಮಾ ನಾನು ನಿನ್ನ ಮಾಡ್ತಾ ಇದ್ದೀನಿ ನೀನು ಮಾಡು. ನಾನೊಂದು ಎಕ್ಸ್ಟ್ರಾರ್ಡಿನರಿ ಕತೆ ಕೇಳಿದ್ದೀನ, 1.5 ವರ್ಷದ ಶಿವಲಿಂಗ ಟೈಮಿಂದ ನಾನು ವಾಸು ಸರ್ ಇಬ್ಬರು ಟ್ರಾವೆಲ್ ಮಾಡಿದ್ದೀವಿ ಈ ಕತೆಯಲ್ಲಿ, ನಿನಗೂ ಇಷ್ಟ ಆಗತ್ತೆ, ನೀವು ಒಂದು ಸಿನಿಮಾ ವಾಸು ಅವ್ರ ಹತ್ರ ಕೇಳು, ನಿಂಗೆ ವಾಸು ಅವ್ರು ಓಕೆನಾ ಡೈರೆಕ್ಟ್ರು, ಬೇಕಾದ್ರೆ ನೀನು ಮೊದಲೇ ವರ್ಕ್ ಮಾಡಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಶಿವಣ್ಣ ನನಗೆ 100% ಓಕೆ ನೀ ಹಂಗೆ ಇಮಿಡಿಯೇಟಾಗಿ ನೀನು ಮಾತಾಡು. ಬೇಡ ಬೇಡ ಬೇಡ, ನಾನೇ ಮಾತಾಡ್ತೀನಿ ನಾಳೆ ಬೆಳಗ್ಗೆ, ನಾನು ಮಾತಾಡ್ತೀನಿ ನಿಮ್ಗೆ ಫೋನ್ ಮಾಡ್ತೀನಿ. ಶನಿವಾರ ಬೆಳಗ್ಗೆ 10:35-10:40 ನನಗೆ ವಾಸು ಸರ್ ಫೋನ್, ಯೋಗಿ ಶಿವಣ್ಣ ಇವಾಗ ತಾನೇ ಫೋನ್ ಮಾಡಿದ್ರು, ನಿನಗೆ ಮಾಡೋಕ್ಕೆ ಹೇಳಿದ್ರು ಅಂತ ಮಾಡೋ ಅಷ್ಟರಿಗೆ ಶಿವಣ್ಣ ಅವ್ರ ಫೋನ್ ಲೈನಲ್ಲಿ, ಶಿವಣ್ಣ ವಾಸು ಸರ್ ಮಾಡಿದ್ರು ಮಾತಾಡ್ತೇನೆ. ಸರಿ ಮಾತಾಡ್ಬಿಟ್ಟು ಅವ್ರನ್ನ ಬರೋಕ್ಕೆ ಹೇಳು, ಸೋಮವಾರ ನೀವು ಬರೋಕ್ಕೆ ಹೇಳು, ಮಂಗಳವಾರ ಬೆಳಗ್ಗೆ ಕೂತ್ಕೊಂಡು ಫೈನಲ್ ಮಾಡಿಬಿಡೋಣ, ನೀವು ಒಂದ್ಸರಿ ಕತೆ ಕೇಳ್ಬಿಡಿ. ನಾನು ಶಿವಣ್ಣ ಅವ್ರಿಗೆ ನಾನು ವಾಸು ಸರ್ ಫೋನ್ ಮಾಡೋದು, ಸರ್ ನಿಮ್ಮನ್ನ ಸೋಮವಾರ ಬರೋಕ್ಕಾಗತ್ತಾ, ನನಗೆ ಕತೆ ಹೇಳಿ, ಮಂಗಳವಾರ ಬೆಳಗ್ಗೆ ಶಿವಣ್ಣ ಅವ್ರನ್ನ ಮೀಟಿಂಗ್ ಕೊಟ್ಟಿದ್ದಾರೆ, ವಿ ವಿಲ್ ಗೋ ಅಂಡ್ ಸಿಟ್ ಅಂಡ್ ಫೈನಲೈಸ್. ಅವತ್ತು ಶೂಟಿಂಗ್ ಏನೋ ಬೇಗ ಮುಗಿದೋಯ್ತು ಅನ್ಸುತ್ತೆ, ಸೋಮವಾರ ಮಧ್ಯಾಹ್ನ ಬೆಳಗ್ಗೆ ಫೋನ್ ಮಾಡಿ, ಯೋಗಿ ಮಧ್ಯಾಹ್ನ ಬಂದ್ಬಿಡು ವಾಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟು.
ಕತೆನೇ ಕೇಳಲಿಲ್ಲ, ನಾನು ಯಾವ ಕತೆನೂ ಕೇಳಲಿಲ್ಲ. 5 ಗಂಟೆಗೆ ವಾಸು ಸರ್ ಜೊತೆ ಹೋದ್ವಿ, ಎಲ್ಲ 5:30 ಬೇರೆ ಯಾವುದೇ ಹೀರೋ ಆಗಲಿ, ತಪ್ಪು ತಿಳ್ಕೊಬೇಡಿ, ದೇರ್ ಇಸ್ ನೋ ಪ್ರಿಜುಡಿಸ್ ಹಿಯರ್. ಬೇರೆ ಎಲ್ಲೇ ಹೋದರೂ ನನ್ನ 30 ವರ್ಷ ಎಕ್ಸ್ಪೀರಿಯನ್ಸ್, ನಾನು 1989 ಬಂದೆ, ದಿಸ್ ಇಸ್ 2019, 30 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಯಾವ ಹೀರೋ ಜೊತೆನು ನನಗೆ ವಿತಿನ್ 20 ಮಿನಿಟ್ಸ್ ಯಾವ ಸಬ್ಜೆಕ್ಟು ಓಕೆ ಆಗಿರಲಿಲ್ಲ. 25 ನಿಮಿಷದಲ್ಲಿ ಎಲ್ಲ ಓಕೆ ಮಾಡಿ, ಹೋಗಿ ಹಿಂಗೆ ಮಾಡ್ತೀನಿ, ನಿಮ್ಗೆ ಡೇಟ್ ಹೇಳ್ತೀನಿ ಬೇರೆ, ನೀನು ಅಕ್ಟೋಬರ್ ನವಂಬರ್ ಸ್ಟಾರ್ಟ್ ಮಾಡ್ತೀವಿ ವಾಸ್ತಾ, ಎಲ್ಲ ಪಕ್ಕ ಮಾಡಿಬಿಡಿ ಅಂದ್ಬಿಟ್ಟು ಮಂಗಳವಾರ ಬೆಳಗ್ಗೆ ನಾನು ಗುರು ಕತೆ ಕೇಳಿದ್ವಿ. ಆ ಕತೆ ಕೇಳಿದ ತಕ್ಷಣ ನನಗೆ ಅರ್ಥ ಆಯಿತು ಯಾತಕ್ಕೆ ಶಿವಣ್ಣ ಆ ಸಿನಿಮಾ ನಮ್ಮ ಹತ್ರ ಮಾಡಬೇಕು ಅಂತ. ಯಾಕಂದರೆ ದ್ವಾರಕೀಶ್ ಚಿತ್ರ ಫ್ಯಾಮಿಲಿ ಓರಿಯೆಂಟೆಡ್, ಸಬ್ಜೆಕ್ಟ್ ಓರಿಯೆಂಟೆಡ್, ಶಿವಣ್ಣ ಆಫ್ ಲೇಟ್ ನೋನ್ ಫಾರ್ ಇಸ್ ಆ್ಯಕ್ಷನ್. ಯೋಗಿ ನೀನು ಇದು ನೀನು ಈ ಥರ ಸಿನಿಮಾಗಳು ನೀನು ಮಾಡಬಾರ್ದು, ನೀನು ಒಳ್ಳೆ ಕತೆ ಕೊಡ್ತೀನಿ ಅಂತ ಯಾವತ್ತೂ ಹೇಳಿದರು. ಅದೇ ಥರ ಅವ್ರು ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ಸ್ ನಾನು ಕೇಳಿದ್ರಲ್ಲಿ ಆ ಕತೆ ನಾನು ಹೇಳಿದ್ದು. ಶಿವಣ್ಣ ಒಳ್ಳೆ ಸಿನಿಮಾ ಖಂಡಿತ ಮಾಡೋಣ ಅಂದ್ಬಿಟ್ಟು, ಈ ಥರ ನಮಗೆ ಕಷ್ಟ ಕಾಲದಲ್ಲಿ ನಾನು ಕೇಳೋಕ್ಕೆ ಮುಂಚೆ ಇಫ್ ಎನಿ ಹೀರೋ ಹ್ಯಾಸ್ ಕಾಲ್ಡ್ ಮೀ ಆ್ಯಂಡ್ ಗಿವನ್ ಮೀ ಡೇಟ್ ಅಂದರೆ ದಟ್ ಈಸ್ ಓನ್ಲಿ ಶಿವಣ್ಣ. ಸೊ ಶಿವಣ್ಣ ಅವರೇ, ನೌ ಇಟ್ಸ್ ಫಾರ್ ಯು, ಯು ಡಿಸರ್ವ್ ಇಟ್ ಶಿವಣ್ಣ. ನಂದು ಶಿವಣ್ಣ ನನಗೆ 9 ವರ್ಷ, ಶಿವಣ್ಣಗೆ 18 ವರ್ಷ, ನಾನು ಫಸ್ಟ್ ಬೀಟ್ ಮಾಡಿದಾಗ. ದಟ್ ಈಸ್ ದ ರೆಸ್ಪೆಕ್ಟ್ ಆ್ಯಂಡ್ ದ ಲವ್ ವಿ ಹ್ಯಾವ್ ಫಾರ್ ದಿಸ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾನು ಒಂದು ಶೂಟಿಂಗ್ ಮಾಡಬೇಕಾದ್ರೆ ಆಯುಷ್ ಫಸ್ಟ್ ಆನಂದ್ ಅಂತ ಅಂದ್ಕೊಂಡಿದ್ರು, ಅದಾದ್ಮೇಲೆ ಆಯುಷ್ಮಾನ್ ಭವ ಅಂತ ಟೈಟಲ್ ಚೇಂಜ್ ಆಯಿತು. ಬಟ್ ಆ್ಯಕ್ಚುಲಿ ನನಗೆ ನನ್ನ ಪ್ರಕಾರ ಕೇಳೋದಾದರೆ ದ ಟೈಟಲ್ ಆ್ಯಪ್ ಟೈಟಲ್ ಅಂದರೆ ದ ಲೆಜೆಂಡ್ಸ್ ಅಂತ ಹೇಳಬೇಕು. ಏನಕ್ಕೆ ಅಂದರೆ ವಾಸು ಸರ್ ಡೈರೆಕ್ಟರ್ ಈಸ್ ಅ ಲೆಜೆಂಡ್ರಿ ಡೈರೆಕ್ಟರ್, ಅದಾದಮೇಲೆ ದ್ವಾರಕೀಶ್ ಸರ್ ಈಸ್ ಅ ಲೆಜೆಂಡ್ರಿ ಆ್ಯಕ್ಟರ್, ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್. ಜೊತೆಗೆ ಶಿವಣ್ಣ, ಅನಂತ್ ನಾಗ್ ಸರ್ ಇಬ್ಬರು ದೊಡ್ಡ ದೊಡ್ಡ ಲೆಜೆಂಡ್ಸ್. ಸೊ ನಾನು ಅವರೊಟ್ಟು ಕೆಲಸ ಮಾಡಿದ್ದೀನಿ. ಬಟ್ ನನಗೆ ಇದು ಸಿನಿಮಾ ಆಯುಷ್ಮಾನ್ ಭವ ಅಲ್ಲ, ಆಯುಷ್ಮಾನ್ ಭವ ದ ಲೆಜೆಂಡ್ಸ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಒಂದು ಅದ್ಭುತವಾಗಿರುವಂಥ ಒಂದು ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದು ಒಂದೆರಡು ಮೂರು ಸಾಂಗಲ್ಲಿ ಕಾಣಿಸ್ಕೊಳ್ಳೋದು, ಒಂದು 10 ಸೀನು ಆ ಥರ ಇಲ್ಲವೇ ಇಲ್ಲ. ಪ್ರಾಬ್ಲಿ ನಾನು ಶಿವಣ್ಣಗೆ ಹೇಳ್ತಿದ್ದೆ, ನಾನು ಶಿವಣ್ಣ ನೀವು ಕೆಲಸ ಮಾಡಿರೋ ಅಷ್ಟು ಜನ ಹೀರೋಯಿನ್ಸ್ ಅಲ್ಲಿ ಐ ಥಿಂಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಹೀರೋಯಿನ್. ಏನಕ್ಕೆ ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಈ ಸಿನಿಮಾದಲ್ಲಿ ನಾನು ಶಿವಣ್ಣ ಒಟ್ಟಿಗೆ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ವಾಸು ಸರ್ ಅವರ ಸಿನಿಮಾದಲ್ಲಿ ಹೀರೋಯಿನ್ಸ್ಗೆ ಬೇಕಾಬಿಟ್ಟಿ ರೋಲ್ಸ್ ಅಂತೂ ಕೊಟ್ಟಿರಲ್ಲ. ಒಂದು ಇಂಪಾರ್ಟೆಂಟ್ ರೋಲ್ಗೆ ಇಂಪಾರ್ಟೆಂಟ್ ರೋಲ್ ಡಿಸೈನ್ ಮಾಡಿರ್ತಾರೆ, ಅವ್ರಿಗೆ ತುಂಬಾ ಪರ್ಫಾರ್ಮೆನ್ಸ್ ಮಾಡೋದಿರತ್ತೆ ಆ ಒಂದು ಕ್ಯಾರೆಕ್ಟರ್. ಸೊ ಹಾಗೆ ಈ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಈ ಒಂದು ಪಾತ್ರದಲ್ಲಿ. ಆ್ಯಂಡ್ ವಾಸು ಸರ್ನ ಆವರ್ಸ್ಕೊಂಡ್ಬಿಟ್ಟಿದೆ, ನಾನೇ ಆವರ್ಸ್ಕೊಂಡ್ಬಿಟ್ಟಿದ್ದೆ ವಾಸು ಸರ್ನ. ಆ್ಯಂಡ್ ಯಾ ಆ್ಯಂಡ್ ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ, ಮೊದಲನೇ ಬಾರಿ ಈ ಥರ ಒಂದು ಅಟೆಂಪ್ಟ್ ಮಾಡಿದ್ದೀನಿ ಈ ಒಂದು ಪಾತ್ರ. ನನಗೂ ಹೊಸದು ವಾಸು ಸರ್ ಮೇ ಲೈಕ್ ಕಂಪ್ಲೀಟ್ಲಿ ವಾಸು ಸರ್ ಮೇಲೆ ನಾನು ಹೇಳಿಬಿಡಿದೆ, ಸರ್ ನೀವೇನು ಹೇಳ್ತಿರೋ ಐ ಡೂ ಇಟ್ ಅಂತ. ಸೊ ತಪ್ಪು ಮಾಡಿದರೆ ಅದು ವಾಸು ಸರ್ಗೆ ಸೇರತ್ತೆ, ಸಕ್ಕದಾಗಿ ಮಾಡಿದ್ರು ಅದರ ಕ್ರೆಡಿಟ್ ವಾಸು ಸರ್ಗೆ ಸೇರತ್ತೆ. ಆ್ಯಂಡ್ ಸೊ ಹಾಗೆ ಆ್ಯಂಡ್ ಗುರು ಸರ್ ಮ್ಯೂಸಿಕ್ ವಂಡರ್ಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ ಗುರು ಸರ್. ಆ್ಯಂಡ್ ನಮ್ಮ ಡಿ ಒ ಪಿ ಅಲ್ಲ ನಮಗೆ ಶಿವಣ ಒಂದಷ್ಟು ಹೆಸರು ಇಟ್ಬಿಟ್ಟಿರ್ತಾರೆ ಎಲ್ಲರೂ, ಸೊ ಯಾವ ಹೆಸರಿಂದ ಕರೆಯೋಣ ಅಂತ ಗೊತ್ತಾಗಲಿಲ್ಲ. ಸೊ ಹಂಗೆ ದಾಸ್ ಸರ್ ಅವರ ಒಂದು ಸಿನಿಮಾಟೋಗ್ರಫಿಲಿ ಮೊದಲೇ ಬಾರಿ ಕೆಲಸ ಮಾಡಿರೋದು, ಅದು ತುಂಬಾ ಖುಷಿ ಇದೆ. ಆ್ಯಂಡ್ ಒಂದಂತೂ ಹೇಳೋಕೆ ಇಷ್ಟಪಡ್ತೀನಿ, ಬ್ರಿಲಿಯಂಟ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಿಧಿ ಸುಬೈ ಅವರೊಟ್ಟಿಗೆ ಮೊದಲನೇ ಬಾರಿ ಕೆಲಸ ಮಾಡಿದ್ದು. ಸೊ ಓವರ್ಆಲ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಈ ಸಿನಿಮಾದಲ್ಲಿ. ಐ ಆಮ್ ವೇಟಿಂಗ್ November 1st ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಸೊ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ದಿನ, ಐ ಆಮ್ ಶೋರ್ ಎಲ್ರಿಗೂ ಇಷ್ಟ ಆಗತ್ತೆ ಈ ಸಿನಿಮಾ, ಎಸ್ಪೆಷಲಿ ನನ್ನ ಪಾತ್ರ. ಆ್ಯಂಡ್ ಇಬ್ಬರು ದೊಡ್ಡ ನಟರ ಜೊತೆ, ಲೈಕ್ ಈ ಕಡೆ ಶಿವಣ್ಣ ಇದ್ರೆ ಈ ಕಡೆ ಅನಂತ್ ನಾಗ್ ಸರ್ ಇದ್ರು. ಸೊ ಮೈ ಗಾಡ್, ಅನಂತ್ ಸರ್ ಒಟ್ಟಿಗೆ ಸೀನ್ ಇದ್ದಾಗ ಅವರ ಒಂದು ಆಕಾಶದಿಂದ ಆ ಸಾಂಗ್ ನಾಪ ಬಂದಿತ್ತು ಸಡನ್ ಆಗಿ. ಆ್ಯಂಡ್ ಶಿವಣ್ಣ ಒಟ್ಟು ಕೆಲಸ ಮಾಡಬೇಕಂದ್ರೆ ನಾನು ಅವರ ಜೋಗಿ ಸಿನಿಮಾ ಒಂದು 7-10 ಸತಿ ತುಂಬ ಥಿಯೇಟ್ರಲ್ಲೇ ನೋಡಿದೆ.
ಸೊ ಗೊತ್ತಿರಲಿಲ್ಲ ಶಿವಣ್ಣ ಸರ್ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂತ. ಸೊ ಈ ಸಿನಿಮಾದಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಅವರು ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಆ್ಯಂಡ್ ವಿ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಈಸ್ ಐ ಥಿಂಕ್ ಒಂದು ಮನೆ ಇಲ್ಲ ನಾಲ್ಕು ಗೋಡೆ ಮನೆ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ನಾವು ಔಟ್ಡೋರಲ್ಲೇ ಕೆಲಸ ಮಾಡ್ತಿದ್ವಿ. ಬರೀ ಟ್ರಾವೆಲ್ 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 ಟ್ರಾವೆಲ್. ಆಮೇಲೆ ಅವ್ರಿಗಿರೋ ಎನರ್ಜಿ ಸೀರಿಯಸ್ಲಿ ಹೇಳ್ತೀನಿ, ನನಗೆ 27 ವರ್ಷ, ಸತ್ಯವಾಗ್ಲೂ ಅವ್ರಿಗಿರೋ ಎನರ್ಜಿ ನನಗೆ ತುಂಬಾ ಕಡಿಮೆ. ಆ ಎನರ್ಜಿ ಅವ್ರು ಹೆಂಗೋ ಹೋಗ್ತಿರ್ತಾರೆ, ನಾನು ಅಪ್ಪ ಆಯ್ತ ಪ್ಯಾಕಪ್ಪ ಶಿವಣ ಆಗ್ತಂತೆ ಶಿವಣ ಆಗ್ತಂತೆ ಇಲ್ಲ ಮಗನ ಅರ್ಧ ನಿಮಿಷ ಅರ್ಧ ಗಂಟೆ ಅರ್ಧ ಗಂಟೆ ಅಂತಿರ್ತಾರೆ. ನಾನು ಅವ್ರ ಬಾಡಿ ಗಾಡಿಗೆ ಇಲ್ಲ ಯಾರು ಹೇಗೆ ಕರ್ಕೊಂಡ್ರು ಇಲ್ಲಾಂದ್ರೆ ಹೋಗ್ತಾನೆ ಇರ್ತಾರೆ ಅವರಿಂದ ನಾನು ಹೋಗ್ಬೇಕು ಅಂತ. ಅಪ್ಪ ಅವ್ರ ಎನರ್ಜಿಗೆ ಸಾಧ್ಯನೇ ಇಲ್ಲ ಮ್ಯಾಚ್ ಮಾಡೋದಕ್ಕೆ. ಶಿವಣ್ಣ ತುಂಬಾ ಸತಿ ಆಕ್ಚುಲಿ ಬೈಕೊಂಡಿದ್ದೆ ಶಿವಣ್ಣನ, ಯಾಕೆ ಇವ್ರಿಗೆ ಇಷ್ಟೊಂದು ಎನರ್ಜಿ ಕೊಟ್ಬಿಡಿದ ದೇವ್ರು, ಎಷ್ಟು ಕೆಲಸ ಮಾಡ್ತಾರೆ ನಮಗೆ ಮೂಡೇ ಇರಲ್ಲ, ಒಂದು 4 ಗಂಟೆ ಆದ್ರೆ ಆ ಮುಗೀತು ಮುಗೀತು ಅಂತ. ಆ್ಯಂಡ್ ಯೋಗಿ ಸರ್ ಅಂತೂ ಬೈತಿರ್ತಾರೆ, ಅಲ್ಲಿ ನೋಡು ಅಲ್ಲಿ ನೋಡ್ ಕಡಿ ಶಿವಣ್ಣ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ, ನೀನ್ ನೋಡ್ರೆ ಒಳ್ಳೆ ಫುಲ್ಲು ಅಲ್ಲ. ದಿಸ್ ಇಸ್ ಇದು ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೆ, ಹೌ ಕ್ಯಾನ್ ಐ ಏನೋ ಫೇಕ್ ನನಗೆ ಏನು ಅನಿಸ್ತೋ ಅದನ್ನು ಹೇಳ್ತಿದ್ದೀನಿ. ಆ್ಯಂಡ್ ಪಾಪ ಅವರು ಬರೆಯೋ ರೀತಿಲಿ ಅವರಲ್ಲಿ ದಯವಿಟ್ಟು ಚೆನ್ನಾಗಿ ಬರೀರಿ ಪ್ಲೀಸ್, ಒಳ್ಳೆ ರೀತಿಯಲ್ಲಿ ಬರೀರಿ. ಅವ್ರು ಶಿವಣ್ಣ ಬೈತಿದ್ದು ರಚಿತಾ ಅಂತೆಲ್ಲ ಬರೆದ್ರೆ ಶಿವಣ್ಣನ ಫ್ಯಾನ್ಸ್ ಇಟ್ಕೊಂಡು ಲಾಂಗ್ ಇಟ್ಕೊಂಡೆ ಬರ್ತಾರೆ ನಮಗೆ. ಸೊ ದಯವಿಟ್ಟು ಬಟ್ ಓವರ್ಆಲ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಐ ಆಮ್ ರಿಯಲಿ ಸೋ ಬ್ಲೆಸ್ಡ್ ಈ ಒಂದು ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್, ಏನಾದರೂ ತಪ್ಪಿದ್ರೆ ದಯವಿಟ್ಟು ಎಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು, ಖುಷಿ ಆಗುತ್ತೆ. ಬಾಪಾಜಿ ಸಿನಿಮಾ ಸ್ಟಾರ್ಟ್ ಮಾಡಿ 50th year ನಾನು ಅವ್ರ ಸಿನಿಮಾದಲ್ಲಿ ಮಾಡ್ತಿರೋದು ಭಾಳ ಖುಷಿ ಆಗುತ್ತೆ. ನನಗೆ ಯೋಗಿ ಹೇಳ್ದಂಗೆ, ಯೋಗಿ ನನಗೆ ಚಿಕ್ಕ ವಯಸ್ಸಿನ ಕ್ಷಣ ಅವರು ಶಿವಣ್ಣವರೆಲ್ಲ ಹೇಳಿದಾಗ ಸ್ವಲ್ಪ ತುಂಬಾನೇ ಇಟ್ಸ್ ಟೂ ಫೇಕ್ ಅನ್ಸುತ್ತೆ, ಫನ್ನಿ ಅನ್ಸುತ್ತೆ, ಮರ್ಯಾದೆ ಕೊಡಬೇಕು ಏನಿಲ್ಲ. ಯಾಕಂದ್ರೆ ಅವರ ಚಿಕ್ಕ ವಯಸ್ಸಿಂದ ತುಂಬ ಜೊತೆಗಿದ್ದವರು, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕಂದ್ರೆ ನನಗೆ ದ್ವಾರಕೀಶ್ ಅಂಕಲ್ ಅಂದರೆ ಫ್ಯಾಮಿಲಿ, ಯಾಕಂದ್ರೆ ನನ್ನ ಚಿಕ್ಕ ಹುಡುಗ ವಯಸ್ಸಿನ ನೋಡಿದ್ದಾರೆ, ನನಗೆ 7 ವರ್ಷ ಅವಾಗ ಅವರು ಮುತ್ತನ ಮೇಯರ್ ಮುತ್ತನ ಮಾಡಬೇಕಾದ್ರು. ಐ ಥಿಂಕ್ ಜರ್ನಿ ಇಷ್ಟು ಇಷ್ಟು 50 ವರ್ಷ ಒಂದು ಹೇಳ್ದಂಗೆ ವೆರಿ ರೇರ್, ತುಂಬ ರೇರ್ ಇಂಡಿಯಾದಲ್ಲೇ ವೆರಿ ರೇರ್ ಪ್ರೊಡಕ್ಷನ್ಸ್ ಆ ಥರ ಒಂದು 50 ವರ್ಷ ಕಂಪ್ಲೀಟ್ ಮಾಡಿದ್ರು. ಗಾಂಧಿನ ಕ್ರೆಡಿಟ್ ಭಾಳ ಸತ್ಯವಾದ ಮಾತದು. ಹಂಗಿತ್ತು ಇಂಡಸ್ಟ್ರಿ ಅವಾಗ, ತುಂಬ ಸಿನ್ಸಿಯಾರಿಟಿ ಇತ್ತು. ಐ ಥಿಂಕ್ ಆ ಸಿನ್ಸಿಯಾರಿಟಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರನೇ ಇವತ್ತು 50 ಇಯರ್ಸ್ ಪೂರೈಸೋಕೆ ಆಯಿತು ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನನಗೆ ಈಗಾಗಲೂ ಅಷ್ಟೇ ಸಿನ್ಸಿಯರ್ ಆಗಿರ್ಬೇಕಂತ ನನಗೆ ಭಾಳ ಆಸೆ. ಏನ್ ನೋ ವಂಡರ್ ಈ ಶುಡ್ ಬಿ ದ ಸೇಮ್, ಅವರೇನೆ ಒಂದು ಫಿಲಿಮ್ ಅನ್ನೋದು ಪ್ರಾಪರ್ ಆಗಿ ಬರುತ್ತೆ ಅಂತ ಭಾವಿಸ್ತೀನಿ. ಇವತ್ತು ಆಯುಷ್ಮಾನ್ ಭಾವ್ ಅಂತ ಟೈಟ್ಲ್ ಭಾಳ ಖುಷಿಯಾದ ವಿಷಯ. 100% ಎಲ್ರಿಗೂ ಆಯುಸ್ ಅನ್ನೋದು ಈ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಜರ್ನಿ, ಒಂದು ಥ್ರೂ ದ ಜರ್ನಿ, ಬಹುಶಃ ಮನುಷ್ಯನ ಲೈಫೇ ಒಂದು ಜರ್ನಿ ಸರ್. ಆ ಜರ್ನಿಲಿ ಬಂದ್ಬಿಟ್ಟು ಆಯುಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ಪಾತ್ರಕ್ಕೂ ಎಲ್ಲ ಮನುಷ್ಯನಿಗೂ ಆಯುಸ್ ಅನ್ನೋದು. ಐ ಥಿಂಕ್ ಥ್ರೂ ದ ಫಿಲ್ಮ್ ಆಯುಷ್ಮಾನ್ ಭಾವ್ ಆಯುಷ್ಮಾನ್ ಭಾವ್ ಅಂತ ಬರ್ತಾನೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ರಚಿತಾರಾಮ್ ಅವ್ರ ಕ್ಯಾರೆಕ್ಟ್ರು ತುಂಬ ಬ್ರಿಲಿಯಂಟ್ ಕ್ಯಾರೆಕ್ಟರ್. ಅವ್ರು ಹೇಳಿದ ಕರೆಕ್ಟ್, ವಾಸು ಅವ್ರು ಯಾವಾಗಲೂ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಅರ್ಥ ಕೊಡ್ತಿರ್ತಾರೆ. ಚಿಕ್ಕ ಪಾತ್ರ ಅದು ಸರ್, ಆದರೆ ಇದು ರಚಿತಾರಾಮ್ ಪಾತ್ರ ಮಾಡೋದು ನಿಜವಾಗ್ಲೂ ನಾನೇನಾದರೂ ಹೆಂಗಸಾಗಿದ್ದೀನಿ ನಿಜವಾಗ್ಲೂ ಅವರ ರಿಯಲಿ ಡನ್ ದಟ್ ರೋಲ್, ಅಷ್ಟು ಬ್ರಿಲಿಯಂಟ್ ರೋಲ್. ಆಮೇಲೆ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಹೇಳ್ತಾರೆ ಇರ್ತಾರೆ ಒಳ್ಳೆ ಹೆಸರು ಬಂದರೆ ವಾಸು ಸೇರುತ್ತೆ, ಕೆಟ್ಟ ಹೆಸರು ಬಂದರೆ ವಾಸು ಸೇರ್ತದೆ. ಇಲ್ಲ ಇಲ್ಲ 100% ಶಿ ಎಸ್ ಪರ್ಫಾರ್ಮ್ ದರ್, ಇಟ್ಸ್ ನಾಟ್ ಎ ಈಸಿ ರೋಲ್. ಅದು ಆ ಏಜ್ಲಿ ಮಾಡೋದಂಥ ರೋಲ್ ಅಲ್ಲ, ಅವರು ತುಂಬಾ ಶಿ ಎಸ್ ವರ್ಕ್ ವೆರಿ ಹಾರ್ಡ್. ಯಾ ಹೇಳಿರ್ಬೋದು ವಾಸವರು ಹೇಳ್ಕೊಟ್ಟಿರ್ಬೋದು, ಡೈರೆಕ್ಟ್ರ್ ಹೇಳ್ಕೊಟ್ಟಿರ್ಬೋದು, ಎಷ್ಟೇ ಹೇಳ್ಕೊಟ್ರು ನಮ್ತನ ಅನ್ನೋದು ಒಂದು ಇರುತ್ತೆ ಒಳಗಡೆ, ಅದು ಬಂದ್ರೇ ಅದು ನ್ಯಾಚುರಿಟಿಗೆ ಬರೋದು. ಅಫ್ಕೋರ್ಸ್ ಅವ್ರು ಹೇಳ್ತಾರೆ ಸುಮ್ಮನೆ, ಯಾಕಂದರೆ ಎಲ್ಲ ಕ್ರೆಡಿಟ್ ಕೊಡೋಕೆ ನೋಡ್ತಾರೆ, ಶಿವಣ್ಣವ್ರು ಇದ್ರು ಅನಂತ್ನವ್ರು ಇದ್ರು ಏನೇ ಇದ್ರು. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲರೂ ತುಂಬ ಕ್ಲೆವರ್ ಆಗಿದ್ದಾರೆ, ದಿ ನೋ ಹೌ ಟು ವರ್ಕ್ ಹೌ ಟು ಪರ್ಫಾರ್ಮ್ ಅನ್ನೋದಿಲ್ಲ. ರಚಿತಾ ಅವರು ಐ ಥಿಂಕ್ ನಮ್ಮ ಮುಂದೆ ಡ್ರಾಮಾ ಮಾಡ್ತಾರೆ ಅಷ್ಟೇ, ಬಟ್ ವೆನ್ ಶಿ ಕಮ್ಸ್ ಆನ್ ದಿ ಸ್ಕ್ರೀನ್ ಶಿ ಈಸ್ ವೆರಿ ಬ್ರಿಲಿಯಂಟ್. ಪ್ಲೀಸ್ ಪ್ಲೀಸ್ ಕುತ್ಕೊಳ್ಳಿ. ಆ ಸೀನ್ ಅದ ವೇ ಶಿ ಎಸ್ ಪರ್ಫಾರ್ಮ್, ಸುಮ್ಮನೆ ಅವರು ತಮಾಷೆ ಮಾಡ್ತಾ ಇರ್ತಾರೆ, ವೆನ್ ಶಿ ಕಮ್ಸ್ ಆನ್ ದ ಸ್ಕ್ರೀನ್ ದಿಸ್ ಒನ್ ಕ್ಯಾಮ್ರಾ ಮುಂದೆ ಬಂದರೆ ಶೀಸ್ ಚೇಂಜ್ ಕಂಪ್ಲೀಟ್ಲಿ, ಶಿ ಚೇಂಜಸ್ ಇನ್ ಟು ದಟ್ ರೋಲ್ ಆ್ಯಂಡ್ ಶಿ ಎಸ್ ಗಾಟ್ ದ ಟ್ಯಾಕ್ಟಿಕಲ್ಸ್. ಹಂಗೆ ಇರಬೇಕಾದ್ರೆ ನಾನು ಹಂಗೇನೆ, ಯಾವಾಗಲೂ ಪ್ಲೇಫುಲ್ ಆಗಿರ್ತೀನಿ, ಯಾವಾಗ ಅಷ್ಟು ಸೀರಿಯಸ್ ಆಗಿ ಇರೋದೇ ಇಲ್ಲ. ನಾನು ಕಾಮಿಡಿ ಕೇಳಿ ಅವ್ರನ್ನ ಸೆಂಟಿಮೆಂಟ್ ಸೀನ್ ಮಾಡ್ತಾ ಇರ್ತೀನಿ, ಜೋಕ್ ಹೊಡಿತಾ ಇರ್ತೀನಿ, ಅವ್ರನ್ನ ನಗ್ತಾ ಇರ್ತೀನಿ, ನುಚ್ಚರ ನಕ್ಷತ್ರ ಅಳಬೇಕು. ದಟ್ ಈಸ್ ಲೈಫ್. ಯಾಕಂದ್ರೆ ಅಲ್ಲಿ ಮುಂದೆ ಹೋದಾಗ ಆ್ಯಕ್ಟ್ ಮಾಡಬೇಕು, ಬಂದಾಗ ಆ್ಯಸ್ ಇಟ್ ಈಸ್ ಆ ಕ್ಯಾರೆಕ್ಟರ್ ಆಗಿರ್ಬೇಕನ್ನೋದು ನನ್ನ ಪಾಲಿಸಿ ಆ್ಯಕ್ಚುಲಾಗಿ. ಆ್ಯಂಡ್ ಅಫ್ಕೋರ್ಸ್ ಯೋಗಿ
ರಿಯಲಿ ಐ ಥಿಂಕ್ ಅಂಕಲ್ ತುಂಬ ಪುಣ್ಯ ಮಾಡಿದ್ರು ಅಂತ ಮಗನ ಪಡೆಯಲ್ಲಿ ಆಲ್ಮೋಸ್ಟ್ ಆಲ್ ದ ಸನ್ಸ್ ಐ ಆಮ್ ಸೇಯಿಂಗ್ ಐದು ಮಕ್ಕಳು ಅಷ್ಟು ಎವ್ರಿಬಡಿ ಇಸ್ ವೆರಿ ಗುಡ್ ಆ್ಯಂಡ್ ಸೋ ಸ್ವೀಟ್ ಯಾಕಂದರೆ ನಾನು ಯಾವಾಗ ಅವಾಗ ನೋಡಿದಾಗ ಏನು ಯಾವಾಗ ಹಿಂಗೆ ಮಾತಾಡ್ತಿದ್ವೋ ಇವತ್ತು ಹಂಗೆ ಮಾತಾಡ್ತೀವಿ ಯಾಕಂದರೆ ಬಹುಶಃ ಅದು ಹೋಗಲ್ಲ ಯಾಕಂದರೆ ಊಟ ಕೂಡ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ ಆ ರೀತಿ ನಾವೆಲ್ಲ ಬೆಳೆದು ಬಂದಿದ್ದ ರೀತಿ ಅದು ಆಯುಷ್ಮಾನ್ ಭವನ ಸೇರಿದ್ದು ಇದೆಲ್ಲ ಇನ್ನೊಂದು ಹೇಳ್ತೀನಿ ಇವಾಗ ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಇವತ್ತು ಎರಡು ಸ್ಟೋರಿ ಕೇಳಿದೆ ಅದು ಹೇಳಬೇಕಾಗಿತ್ತು ಇವಾಗ ಬೇಡ ಹೇಳ್ತೀನಿ ಅಂತ ಅದು ಅವ್ರಿಗೆಲ್ಲ ಮಾಡಿಸ್ತೀನಿ ಇವರಿಗೆಲ್ಲ ಮಾಡಿಸ್ತೀನಿ ಅಂತ ಹೇಳಿ ಐ ಥಿಂಕ್ ವಂಡರ್ಫುಲ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ವಾಸ್ ನೈಸ್ ಅಫ್ಕೋರ್ಸ್ ಎಲ್ಲ ಇದರಲ್ಲೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆ್ಯಂಡ್ ಕೆಟ್ಟದ್ದು ತುಂಬ ಕಡಿಮೆ ಈ ಸಿನಿಮಾದಲ್ಲಿ ಎಲ್ಲ ಒಳ್ಳೇದಾಗಿತ್ತು ಆಮೇಲೆ ಎಲ್ಲರೂ ನಮಗೆ ರೈನ್ ಎಫೆಕ್ಟ್ ಆಗಲಿ ಎಲ್ಲ ರೈನ್ ಮಳೆಯಿಂದ ತೊಂದರೆ ಆಗಿದ್ದು ಇಲ್ಲ ತೀರ ಬಿಸಿಲಿಂದ ತೊಂದರೆ ಆಗಿದ್ದು ಆಗಲಿಲ್ಲ ಆಗಲಿ ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕಾಂಬಿನೇಷನ್ ರಚಿತಾ ನಮ್ಮ ಜೊತೆ ಐ ಥಿಂಕ್ ತುಂಬ ಓಡಿಸಿದ್ದೀನಿ ಕೈ ಹಿಡ್ಕೊಂಡು ಪಾಪ ಶಿವಸ್ಟೇಲಿಂಗ್ ಸಾಕು 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 ಅಂದರೆ ಒನ್ ಮೋರ್ ಶಾಟ್ ಒನ್ ಮೋರ್ ನಾನೇ ವಾಸಲ್ಲಿ ಸರ್ ಒನ್ ಮೋರ್ ಶಾಟ್ ತೆಗಿಯೋ ಕ್ಲೋಸ್ ಆಗಿ ಹಿಂಗೆ ತೆಗಿಯೋ ಸರ್ ಸ್ವಲ್ಪ ಈ ಬರ್ಬೇಕು 48 ತುಂಬ ಚೆನ್ನಾಗಿರುತ್ತೆ ಫಾರೆಸ್ಟ್ ಅಂತ ಕಷ್ಟಪಟ್ಟು ಐ ಥಿಂಕ್ ಶಿ ಹಸ್ ರನ್ ಐ ಥಿಂಕ್ ಸಾರಿ ರಚಿತಾ ವೆರಿ ಸಾರಿ ಆ್ಯಂಡ್ ನಿಧಿಯವರು ಅಷ್ಟೇ ಫಸ್ಟ್ ಟೈಮ್ ನಿಧಿಯವ್ರನ್ನ ಮಾತಾಡಿದ್ವಿ ಅಫ್ಕೋರ್ಸ್ ಗುರು ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದರೆ ಗುರು ನಾನು ಆಲ್ಮೋಸ್ಟ್ ಇಂಡಸ್ಟ್ರಿ ಬರೋಕ್ಕೆ ಮುಂಚೆಯಿಂದ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಾಗಿ ತುಂಬ ಅವರು ಫಂಕ್ಷನ್ ಪ್ರೋಗ್ರಾಮಲ್ಲಿ ಹೋಗಿದ್ದೆ ತುಂಬ ಪಾರ್ಟಿ ಮಾಡಿದ್ವಿ ನಾವು ಅವಾಗ ಆಮೇಲೆ ಪಾರ್ಟಿ ಮಾಡಿದ್ರೆ ಆ್ಯಕ್ಟ್ ಮಾಡಿದ್ದಾರೆ ಯಾವಾಗ ನಮ್ಮ ಮಂಗ್ಳೂರಿಗೆ ಹೋದಾಗ ಫಸ್ಟ್ ಗುರು ಕಿರಣ್ 100% ನಮ್ಮ ಗ್ರೂಪ್ ಬಂದ್ಬಿಡ್ತಾರೆ ಅವರು ಅವ್ರ ಬ್ರದರ್ ವಿ ಆಲ್ವೇಸ್ ಐ ಹ್ಯಾವ್ ನೈಸ್ ಫನ್ ದೇ ಅದಾದಮೇಲೆ ಉಪೇಂದ್ರ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ದೆನ್ ಅಗೇನ್ ವಿ ಡಿಡ್ ಲಾಟ್ ಆಫ್ ಫಿಲ್ಮ್ಸ್ ಆ್ಯಂಡ್ ನನಗೆ ಇನ್ನೊಂದು ಲಕ್ಕಿ ಚಾಮ್ ಅಂತ ಹೇಳ್ಬೋದು ಗುರು ಕಿರಣ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಹೆಚ್ಚೆ ಕೊಟ್ಟಿದ್ದೀನಿ ನಾನು ಗುರು ಕಿರಣ್ ಕಾಂಬಿನೇಷನ್ಗೆ ತುಂಬ ರೇರ್ ಒಂದು ಸಿನಿಮಾ ಸುಮಾರಾಗಿ ಹೋಗಿದ್ದು ಅಂತ ಹೇಳ್ಬೋದು ಅಷ್ಟೇ ಬಟ್ ಸಾಂಗ್ಸ್ ವೈಸ್ ಇರ್ಬೋದು ಆ್ಯಂಡ್ ನನಗಿಂತ ಹೆಚ್ಚು ಅವನಿಗೆ ನನ್ನ ವೈಫ್ ಸಪೋರ್ಟ್ ಜಾಸ್ತಿ ಗುರುಗೆ ಮೈಂಡ್ ಬಿಕಾಸ್ ದೇ ಶೇರ್ ದ ಲೆಟರ್ ವಿತ್ ಜಿ ಅದರಿಂದ ಕಾಣುತ್ತೆ ಸೊ ಇಬ್ಬರು ಯಾಕಂದ್ರೆ ಅವ್ರಿಗೆ ತುಂಬ ಇಷ್ಟ ಏನೇ ಗುರು ಮಾಡಿದ್ರು ನಾನೆಲ್ಲ ಲೇಟಾಗಿ ಕೊಟ್ಬಿಡೋಣ ಗುರುಗೆ ಬೈತಾರು ಅಂತೆಲ್ಲ ಬೈಬಾರ್ದು ಪಾಪ ಅವ್ರ ಪ್ರಾಬ್ಲಮ್ ಏನಿರುತ್ತೆ ಅಂತೇಳಿ ಬಟ್ ಅಫ್ಕೋರ್ಸ್ ಅವರು ಹೇಳ್ತಾ ಇದ್ದೀವಿ ಯಾಕೆ ಇಷ್ಟು ಲೇಟಾಗಿ ಕೊಡ್ತೀರಾ ಗೋಲಿ ಕೊಡ್ತೀರಾ ಪ್ರೊಡ್ಯೂಸರ್ಸ್ ಅಂತ ನಾವು ಜಗಳ ಆಡ್ತಾನೆ ಇರ್ತೀವಿ ಬಟ್ ಆಡಿದ್ರು ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ದೆನ್ ದಾಸ್ ಅಗೇನ್ ಲಾಟ್ ಆಫ್ ಫಿಲ್ಮ್ಸ್ ಮಾಡಿದ್ವಿ ನಮ್ಮ ಸಾಧು ಐ ಥಿಂಕ್ ಮ್ಯೂಸಿಕ್ ಆ್ಯಕ್ಟರ್ ಮಾಡಿದ್ದಾರೆ ನಾ ಡೈರೆಕ್ಷನ್ ಮಾಡಿದ್ದಾರೆ ಪಿಕ್ಚರ್ ಈಸ್ ಎ ವೆರಿ ಗುಡ್ ಡೈರೆಕ್ಟರ್ ವೆರಿ ಗುಡ್ ಪ್ರೊಡ್ಯೂಸರ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಎ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ ಐ ಥಿಂಕ್ ಎಲ್ಲಾದ್ರಲ್ಲೂ ಐ ಥಿಂಕ್ ಈ ಕಮ್ಸ್ ನಂಬರ್ ಒನ್ ಯಾಕಂದರೆ ಹೇಳ್ಬೋದು ಎಲ್ಲ ಎಲ್ಲ ಇರುತ್ತೆ ಸ್ವಲ್ಪ ಸೆಟ್ಟು ಲೇಟಾಗಿ ಬರ್ತಾರೆ ಅದು ಪರವಾಗಿಲ್ಲ ಬಟ್ ಆದರೂ ಒಳ್ಳೆ ಮನುಷ್ಯ ಅಷ್ಟೇ ಹೇಳ್ಬೇಕು ಯಾಕಂದರೆ ಇಸ್ ಎ ನೈಸ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಏನೇ ಮಾಡ್ಬೋದು ಇಲ್ಲ ಬಂದ್ರೂ ಹಿ ಡಸ್ ಇಸ್ ವರ್ಕ್ ಬಟ್ ಯಾವತ್ತೂ ತೊಂದರೆ ಅಂತೂ ಕೊಟ್ಟಿಲ್ಲ ಐ ಥಿಂಕ್ ಲವ್ ಸದು ಐ ಲವ್ ಯು ಆ್ಯಂಡ್ ಆದಷ್ಟು ಬೇಗ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಒಂದು ಮಾಡೋಣ ಓಕೆ ಆ್ಯಂಡ್ ವಾಸು ಸರ್ ಬಗ್ಗೆ ಹೇಳಬೇಕಂದ್ರೆ ಶಿವಲಿಂಗ ಶಿವಲಿಂಗ ಆದಮೇಲೆ ಆಯುಷ್ಮಾನ್ ಭವನ್ ಐ ಥಿಂಕ್ ವಂಡರ್ಫುಲ್ ಡೈರೆಕ್ಟರ್ ಆಮೇಲೆ ಅವ್ರಿಗೆ ಏನಂದರೆ ಲಾಜಿಕ್ಸ್ ಬಿಡದೇ ಇಲ್ಲ ಎಲ್ಲ ಇದರಲ್ಲೂ ಒಂದೊಂದು ಲಾಜಿಕ್ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಥ್ರೂ ಔಟ್ ದ ಫಿಲ್ಮ್ ಆ ಲಾಜಿಕ್ಸ್ನ ಎಲ್ಲೂ ಬಿಟ್ಟಿಲ್ಲ ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನು ಎವ್ರಿ ಮಾರ್ನಿಂಗ್ಸ್ ಡಬ್ ಮಾಡ್ತಿದ್ದೆ 7:30 ಟು 1:00 2:00 ಅಲ್ಲಿ ಡಬ್ ಮಾಡ್ತಿದ್ದೆ ಬಟ್ ಒಳಗಡೆ ಹೋದಾಗ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗ್ತಿತ್ತು ಸೀನ್ಸೆಲ್ಲ ಆಮೇಲೆ ಅನಂತ್ ಸರ್ದು ಪರ್ಫಾರ್ಮೆನ್ಸ್ ಇರ್ಬೋದು ಇಲ್ಲ ರಚಿತಾರಾಮ್ ಆಲ್ಮೋಸ್ಟ್ ಎವ್ರಿಬಡಿ ಈ ಸಿನಿಮಾದಲ್ಲಿ ಮಾಡಿದಾಗ ಎಲ್ಲರೂ ಅವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಇವ್ರದ್ದು ಅಷ್ಟೇ ಸ್ಮಾಲ್ ಕ್ಯಾರೆಕ್ಟರ್ನೇ ಬಟ್ ಶಿ ಎಸ್ ಪರ್ಫಾರ್ಮ್ ವೆರಿ ವೆಲ್ ಆ್ಯಂಡ್ ಒಂದು ಸ್ಮಾಲ್ ಎಮೋಷನ್ ಇದೆ ಆ್ಯಂಡ್ ಸುಹಾಸಿನಿ ಅವರು ಆಲ್ಮೋಸ್ಟ್ ಎವ್ರಿಬಡಿ ಆ್ಯಂಡ್ ಸಾಂಗ್ಸ್ ಡೇ ವೆರಿ ಗುಡ್ 100% ಈ ಸಿನಿಮಾ ಎಲ್ಲರಿಗೂ ಲೈಕ್ ಆಗುತ್ತೆ ಅಂತ ಭರವಸೆ ನನಗಿದೆ 100% ಇದ್ಗೂ ವೆರಿ ವೆಲ್ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ಯೋಗಿ ಫಾರ್ ಮೈ 52nd ಪ್ರೊಡಕ್ಷನ್ ಥ್ಯಾಂಕ್ ಯು ಆ್ಯಂಡ್ ಮೆನಿ ಮೋರ್ ಟು ಗೋ ಆ್ಯಂಡ್ ಎಲ್ರಿಗೂ ಅಷ್ಟೇ ಥ್ಯಾಂಕ್ ಯು ನೋಡಿ ಸಿನಿಮಾನ ಪ್ಲೀಸ್ ಎನ್ಕರೇಜ್ ಥ್ಯಾಂಕ್ ಯು ಬಂದ್ರೆ ಆಯುಷ್ಮಾನ್ ಇಟ್ಸ್ ಎ ಜರ್ನಿ ಆಯುಷ್ಮಾನ್ ಭವನ್ ಐ ಥಿಂಕ್ ಎಲ್ಲ ಹ್ಯೂಮನ್ ಬೀಯಿಂಗ್ಲು ಒಂದು ಜರ್ನಿ ಇರುತ್ತೆ ಆ ಜರ್ನಿಲಿ ಸಾಕಷ್ಟು ಎಮೋಷನ್ಸ್ ಇರುತ್ತೆ ಆ ಎಮೋಷನ್ಸ್ ಜೊತೆ ಒಂದ್ಸತಿ ಒಳ್ಳೇದು ಇರುತ್ತೆ ಕೆಟ್ಟದಿರುತ್ತೆ ಅದನ್ನು ಹೆಂಗೆ ಒದ್ದಾಡ್ತಾನೆ ಒಂದೊಂದ್ಸತಿ ಗಿಲ್ಟಿ ಫೀಲ್ ಆಗುತ್ತೆ ಒಂದ್ಸತಿ ಮಾಡಿದ ತಪ್ಪು ಅನುಭವಿಸ್ಬೇಕಾಗುತ್ತೆ ಸೊ ಆ ರೀತಿ ಐ ಥಿಂಕ್ ಲಾಟ್ ಆಫ್ ಎಮೋಷನ್ ಫಿಲ್ಡ್ ಫಿಲ್ಮ್ ಜೊತೆಗೆ ಅದರ ಹ್ಯೂಮರ್ ಪೋರ್ಷನ್ಸ್ ಇದೆ ಆ್ಯಂಡ್ ಗುಡ್ ಸಾಂಗ್ಸ್ ಇದೆ ಆ್ಯಂಡ್ ಮ್ಯೂಸಿಕ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಗುರು ಹೇಳ್ದಂಗೆ ನಾಟ್ ಓನ್ಲಿ ರೀ ರೆಕಾರ್ಡಿಂಗ್ ಮಾತ್ರ ಅಲ್ಲ ಈಗ ಒಂದು ಸಾಂಗ್ಸ್ ಎಲ್ಲದ್ರಲ್ಲೂ ಒಂದೊಂದು ವಿಷಯ ಇದ್ದೇ ಇರುತ್ತೆ
ಒಂದು ಟ್ರಾವೆಲ್ ಇದೆ, ಆ ಟ್ರಾವೆಲ್ ಸಾಕಷ್ಟು ಎಮೋಷನ್ಸ್ಗಳು ಟ್ರಾವೆಲ್ ಆಗ್ತಾ ಇರುತ್ತೆ. ಮೂರು ಸಾಂಗ್ ವಿದೌಟ್ ಇನ್ಸ್ಟ್ರೂಮೆಂಟ್ ಐ ಥಿಂಕ್ ಅದನ್ನು ಗುರು ಹೇಳಬೇಕು. ಫುಲ್ ಸಾಂಗ್ ಫುಲ್ ಸಾಂಗ್.